ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ವಿಡಿಯೋದಲ್ಲಿ ಸಿಗೋಣ. ಯೂಟ್ಯೂಬ್ ಚಾನಲ್ ಇದು, ಎಲ್ಲ ನಮ್ಮ ಕನ್ನಡಿಗರು ಮಾಡಿರೋ ಒಂದು ಚಾನಲ್, ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಮಾಡಿರೋ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಬಸವರಾಜ ಮಾಮನಿಗೆ ನಮಸ್ಕಾರ. ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ತಾವು ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ, ನಾನು ರಿಚರ್ಡ್ ಲೂಯಿಸ್. ನನ್ನ ಎಕ್ಸ್ಕ್ಲೂಸಿವ್ ನಗೆ ಹಬ್ಬದ ಬಿಟ್ಟುಗಳನ್ನು ನೀವು ನೋಡಬೇಕು ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ನಗೆ ಹಬ್ಬ ಶುರು ಆಗಿ ಒಂದು 10 ವರ್ಷ ಆಯಿತು. ಈಗ ಶುರು ಆದಾಗ 4 ಜನ ಇದ್ವಿ ನಾವು, ಈಗ ಒಂದು 16-20 ಜನ ಇದ್ವಿ. ಏನಪ್ಪ ನಮ್ಮ ತಂಡದಲ್ಲಿ ವಿಶೇಷ ಅಂತಂದರೆ, ನಮ್ಮ ತಂಡದಲ್ಲಿ ಎಲ್ಲರೂ ರಂಗಭೂಮಿಯಿಂದ ಬಂದವರು. ಈ ರಂಗಭೂಮಿ ಒಂದು ಯೂನಿವರ್ಸಿಟಿ ಇದ್ದಂಗೆ, ಅಲ್ಲಿ ಸಂಗೀತ, ನೃತ್ಯ, ಮಾತು ಎಲ್ಲವನ್ನೂ ಹೇಳಿಕೊಡುವಂಥದ್ದು. ಈ ರಂಗಭೂಮಿ ಚಿಕ್ಕಂದಿನಿಂದ ನಮಗೆ ಭಾಳ ಇಷ್ಟವಾದ್ದು. ನಾನಿರೋದು ಚಾಮರಾಜಪೇಟೆ ಅಂತ, ಗವಿಪುರಂ ಗುಟ್ಟಳ್ಳಿ ಅಂತ ನೀವು ಕೇಳಿರ್ಬೋದು. ಚಾಮರಾಜಪೇಟೆ ಅದು ವಿಚಿತ್ರವಾದ ಏರಿಯಾ, ಅದು ಸೆಂಟ್ರಲ್ ಚಾಮರಾಜಪೇಟೆ. ಎಡಗಡೆ ಶಂಕರ ಮಠ, ತಿಳಿ ಸಾರು, ನೀರು ಮಜ್ಜಿಗೆ, ಯಾರೂ 30 ಕೆಜಿ ಮೇಲಿಲ್ಲ. ಎಲ್ಲ ಮೈಸೂರು ಆನಂದನ ಕಸಿನ್ಸ್. ಈ ಚಾಮರಾಜಪೇಟೆ ಬಲಗಡೆ ಬಂದರೆ ಕೆಂಪೇಗೌಡ ನಗರ, ಗವಿಪುರಂ ಗುಟ್ಟಳ್ಳಿ, ಯಾರೂ 80 ಕೆಜಿ ಕಡಿಮೆ ಇಲ್ಲ. ಈ ಕಡೆ ತಿಳಿ ಸಾರು ನೀರು ಮಜ್ಜಿಗೆ ಆದರೆ ಈ ಕಡೆ ಮುದ್ದೆ, ಬಾಡು, ಟೈರು, ಟೂಬು, ತಲೆ ಮಾಂಸ, ಟವಲ್ಲು. ಇದು ಮನುಷ್ಯರಿರಲಿ ಸಾರ್, ನಾಯಿಗಳು ಕೂಡ ಆ ಶಂಕರ ಮಠದ ನಾಯಿಗಳು. ನೀವು ಪ್ರಮಾಣ ಮಾಡಬೇಕು ನಾಯಿ ಅಂತ, ಅವುಗಳು ಟೈಫಾಯ್ಡ್ ಬಂದು ಬೆಕ್ಕಿನ ಥರ ಇರ್ತವೆ. ಕಾರಣ ಇಷ್ಟೇ, ಯಜಮಾನರು ತಿನ್ನೋದೇ ಅನ್ನ ಸಾರು, ಪಾಪ ನಾಯಿಗೇನು ಹಾಕ್ತಾರೆ, ಅದೇ ಉಳಿದಿದ್ದು ಅದನ್ನೇ ತಿನ್ಕೊಂಡು ಪಾಪ ಆ ನುಗ್ಗೆಕಾಯಿಯನ್ನೇ ಮೂಳೆ ಅಂತ ಜೀವನ ಪೂರ್ತಿ ಅಗದು 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 ಪಾಪ ಜೀವನ ಹಾಳ ಮಾಡ್ಕೊಂಬಿಟ್ಟು ಪಾಪ. ಈ ಕಡೆ ಗುಟ್ಟಳ್ಳಿ ನಾಯಿಗಳಿಗೆ ಚೈನ್ ಹಾಕಿ ಕಟ್ತಾರೆ, ಈ ಕಡೆ ಶಂಕರ ಮಠದ ನಾಯಿಗಳಿಗೆ ರಿಬ್ಬನ್ನು, ಹಳೆ ಟ್ವೈನು, ಯಾಕಂದರೆ ಶಕ್ತಿನೇ ಇಲ್ಲ ಅವು ಕಿತ್ಕೊಂಡು ಹೋಗಿ. ಆಮೇಲೆ ಇದುವರೆಗೂ ಚರಿತ್ರೆಯಲ್ಲಿ ಯಾವುದೇ ದಾಖಲೆ ಇಲ್ಲ, ಶಂಕರ ಮಠದ ನಾಯಿಗಳು ಯಾರನ್ನೂ ಕಚ್ಚೇ ಇಲ್ಲ. ಎಲ್ಲೋ ಅಪರೂಪಕ್ಕೆ ಅಮಾವಾಸ್ಯೆಗೊಂದ್ಸಲ, ಪೂರ್ಣಿಮೆಗೊಂದ್ಸಲ ಬೊಗಳಿದ್ದು ಒಂದೆರಡು ಉದಾಹರಣೆಗಳಿವೆ ಅಷ್ಟೆ. ಅವಾಗ ಕಚ್ಚೋದು ಅಟ್ಟಿಸ್ಕೊಂಡು ಹೋಗೋದಿರಲಿ, ನೀವೇ ತುಳಿದ್ಬಿಟ್ರು ಕೈ ಹೋಗೋ ಮುಂಡೇದೆ ಅನ್ಕೊಂಡು ಸುಮ್ಮನೆ ಹೇಳು. ಅದೇ ನಮ್ಮ ಗುಟ್ಟಳ್ಳಿಯಲ್ಲಿ ಬೀಟ್ ಪೊಲೀಸ್ನವರು 8 ಗಂಟೆ ಮೇಲೆ ಹೋಗಲ್ಲ ಅಂದ್ರೆ ಹಂಗೆ ವಾಪಸ್. ಕಾರಣ ಮುದ್ದೆ, ಬಾಡು, ತಲೆ ಮಾಂಸ, ಟೈರು, ಟೂಬು, ಪಾಪ ಇವಕ್ಕೆ ತಿಳಿ ಸಾರು, ನೀರು, ಮಜ್ಜಿಗೆ. ನನ್ನ ಮನೆ ನೋಡ್ರಿ ಮಧ್ಯೆ, ಈ ಕಡೆ ಗುಟ್ಟಳ್ಳಿ, ಸಿದ್ದೇಗೌಡ, ರುದ್ರೇಗೌಡ, ಬೋರೇಗೌಡ, ಈ ಕಡೆ ಕಶ್ಯಪ, ಕೌಶಿಕ, ಮೈಸೂರು ಆನಂದ, ಇಂಥವು ಸತ್ಯನಾರಾಯಣ, ಈ ಥರ ಇವೆರಡರ ಮಧ್ಯೆ ರಿಚರ್ಡ್ ಲೂಯಿಸ್ದು ನಾಯಿ ಪಾಳಾಗೋಯ್ತು. ಯಾವುದನ್ನು ಹಿಡ್ಕೊಳ್ಳೋದು, ಯಾವುದನ್ನು ಬಿಡೋದು ಗೊತ್ತಾಗಲಿಲ್ಲ. ಈ ಕಡೆ ಹೋಗ್ತಿದ್ದಂಗೆ ಕಲ್ಚರೇ ಬೇರೆ. ತದೇರಿ ನನ ಶಂಕರ ಮಠದಲ್ಲಿ ಯಾವಾಗಲೂ ಮಂತ್ರಿಗಳು ಯಾರನ್ನಾರು ಬೈಬೇಕಾದ್ರೆ ಉಂಡೇ ಮಗನೇ ಹಾಳಾಗೋಗ್ತಾ. ಈ ಕಡೆ ಬಂದುಬಿಟ್ರೆ ಗುಟ್ಟಳ್ಳಿಗೆ ಇಲ್ಲಿ ಕಲ್ಚರೇ ಬೇರೆ. ಕುಲದಲ್ಲಿ ದಾಟಿದ್ರೆ ತದೇರಿ ನನ ಈ ಕಡೆ ತಿಳಿಸಾರು ನೀರು ಮಜ್ಜಿಗೆ, ಈ ಕಡೆ ಮುದ್ದೆ ಬಾಡು, ಮಧ್ಯೆ ರಿಚರ್ಡ್ ಲೂಯಿಸ್ ನಾಯಿಪಾಡು. ನಾನು ನಮ್ಮ ಅಪ್ಪನ ಕೇಳಿದಪ್ಪ, ಎಲ್ಲೂ ಮನೆ ಸಿಗಲಿಲ್ವಾ ನೀನೇ? ಫ್ರೇಸರ್ ಟೌನು, ಕಾಕ್ಸ್ ಟೌನು, ಬ್ರಿಗೇಡ್ ರೋಡ್, ಅಲ್ಲಿ ಮನೆ ಮಾಡೋದು ಬಿಟ್ಟು ಈ ಚಾಮರಾಜಪೇಟೆಯಲ್ಲಿ ಬಂದು ರಿಚರ್ಡ್ ಲೂಯಿಸ್ ಹಾಕಿಬಿಟ್ಟಿಯಲ್ಲ, ನೋಡು ನಾನು ಏನನ್ನು ಆರಿಸ್ಕೊಳ್ಳೋದು. ನಮ್ಮಪ್ಪ ಅಳ್ದಲೇ, ಮನುಷ್ಯ ಬೆಳಿಬೇಕಾದ್ರೆ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಜನರ ಜೊತೆಗೆ ಬೆಳಿಬೇಕು. ಇಲ್ದಿದ್ರೆ ಅಗ್ರಹಾರದ ಕತ್ತೆ ಆಗ್ತೀಯ ನೀನು, ಹೊಡಿಬೋದು ಚಪ್ಪಾಳೆ. ಅನುಭವಿಸ್ರು ಎಲ್ಲರೊಂದಿಗೂ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇವತ್ತು ಬೇಗಾಗಲಿ ನಾನಾಗಲಿ ಇಷ್ಟೆಲ್ಲ ಹೇಳಿದ್ದಕ್ಕೆ ನಮ್ಮ ತಂದೆ ತಾಯಂದಿರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬೇಗನ
ಯಾವುದೋ ಒಂದು ಮುಸಲ್ಮಾನ್ ಏರಿಯಾದಲ್ಲಿ ಬೆಳೆಸ್ಬಿಟ್ಟು ನಂದು ಕಂಟೈನ್ಮೆಂಟಲ್ಲಿ ಬೆಳೆಸ್ಬಿಟ್ಟಿದ್ರೆ ನಾನು ಕೂದ್ದು ಬಿಟ್ಕೊಂಡು ಅರ್ಕಿಲ್ ಜೀನ್ಸ್ ಹಾಕ್ಕೊಂಡು ಬಲ್ಗಿವಿಗೆ ವಾಲೆ ಹಾಕೊಂಡು ಹಾಯ್ ಮಚಿ ಒಟ್ಟ ಅಷ್ಟೇ ಆಗೋಬಿಟ್ರು ಅಂತ ನಮ್ಮ ಸ್ಥಿತಿ. ಏನೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದಕ್ಕೆ ನಾನು ಹೇಳಿದೆ ನಮ್ಮಪ್ಪನಿಗೆ, ಇಲ್ಲಿ ಯಾಕೆ ಮನೆ? ನಾನು ಯೋಚನೆ ಮಾಡಿದೆ, ಇಲ್ಲಿ ಕಾಸ್ಟ್ಲಿ, ಬೆಂಗಳೂರು ಸೌತಲ್ಲಿ ಅಲ್ಲಿ ಕಂಟೋನ್ಮೆಂಟಲ್ಲಿ 4 ಸೈಟ್ ಸಿಗೋದು, ಆದರೂ ಇಲ್ಲಿ ಯಾಕೆ ಮಾಡಿದೆ? ಎಲ್ಲ ಜನ ಈ ಕಡೆ ಗುಟ್ಟಳ್ಳಿ ಹುಡುಗರ ಜೊತೆ ಹೋದರೆ ಕೈಗೆ 1,000 ಕಾಲ್ಕ್ 1,000 ಅಂತ ಫಿಸಿಕಲಿ ಪಿಟ್ಟಾಗಿರ್ತೀಯ. ಈ ಕಡೆ ಬ್ರಾಹ್ಮಣ ಹುಡುಗರ ಜೊತೆ ಇದ್ದರೆ SLC ಪಾಸ್ ಆಗುತ್ತೆ ಮುಂಡೇದೆ. ಎಲ್ಲವೂ ಸಿಗುತ್ತೆ ಅಂತ ನಾನಿಲ್ಲ ಮನೆ ಮಾಡಿದೆ. ನಮ್ಮಪ್ಪನ ಐಡಿಯಾ ಏನು, ಈ ಬ್ರಾಹ್ಮಣ ಹುಡುಗರ ಜೊತೆ ಸೇರಿದರೆ ನಾವು ಉದ್ಧಾರ ಆಗ್ತೀವಿ ಅಂತ ನಮ್ಮಪ್ಪ ಅಲ್ಲಿ ಮನೆ ಮಾಡಿದ್ದು. ಆದರೆ ನಿಜವಾಗ್ಲೂ ಆಗಿದ್ದೇ ಬೇರೆ. ನಾವಲ್ಲಿ ಹೋಗಿದ್ದು ಅಲ್ಲಿನ ಬ್ರಾಹ್ಮಣ ಹುಡುಗರಲ್ಲ ಆ ಚಿಕನ್ನು ಮಟನ್ನು ಅಂತ ಯಾಕೆ ಹುಟ್ಟೋಗ್ಬಿಟ್ಟು ಹಂಗೆ ಯಾಕೆ ಹುಟ್ಟೋಗಳಲ್ಲಿ ಒಂದೆರಡು ಇಲ್ಲಿ ಬಂದವೆ ನೋಡ್ರಿ. ಆ ಚಾಮರಾಜಪೇಟೆ ಬಸವನಗುಡಿ ಹೆಂಗಿತ್ತು? ದೊಡ್ಡ ಗಣಪತಿ, ಸಣ್ಣ ಗಣಪತಿ, ವ್ಯಾಸರಾಯರ ಮಠ, ರಾಯರ ಮಠ. ಇವಾಗ ನೋಡ್ರಿ, ಮೆಕ್ಡೊನಾಲ್ಡು, KFC, ಮಧ್ಯೆ ರಾಮಕೃಷ್ಣ ಮಠ. ನಾವು ಹೋಗಿದ್ದರಿಂದ ಅದಾಯಿತೋ, ಅದಾಗೇ ಆಯಿತೋ. ಈಗ ನೋಡಬೇಕು, KFC ಸಾಯಂಕಾಲ ಆಗ್ತಿದ್ದಂಗೆ ಶಂಕರ ಮಠದ ನಾಯಿಗಳೆಲ್ಲ KFC ಮುಂದೆ, ಗುಟ್ಟಳ್ಳಿ ನಾಯಿಗಳೆಲ್ಲ ಮೆಕ್ಡೊನಾಲ್ಡ್ ಮುಂದೆ ಹಂಚ್ಕೊಂಬಿಟ್ಟು. ನೀನು ಇಲ್ಲಿ ಬರೋಂಗಿಲ್ಲ, ನಾವಲ್ಲಿ ಬರೋಂಗಿಲ್ಲ. ಇದ್ರ ಮಧ್ಯೆ ಪಾಪ ರಾಮಕೃಷ್ಣ ಮಠದಿಂದ ಅದನ್ನೆಲ್ಲ ಪ್ರವಚನ ಕೇಳಿಸ್ಕೊಂಡು ಈ ಕಡೆ KFC ಚಿಕನ್ನು, ಈ ಕಡೆ ಮೆಕ್ಡೊನಾಲ್ಡ್ ಚಿಕನ್ ಮಧ್ಯೆ ಹೋಗಬೇಕು. ಹಿಂಗೆ ಏನಿರಲ್ಲ ತಮ್ಮ, ಗಮಗಮ ಅಂತ ಇದೆ. ಅಯ್ಯೋ ಅದೇನೋ ಸುಡ್ತಾ ಇದ್ದಾರಂತೆ, ಬೇರೆ ಹೋಗಲ್ಲ. ಹೀಗೆ ಇದೆಲ್ಲರದ್ದು ಎಫೆಕ್ಟ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ವಿವೇಕಾನಂದರೇ ಸರ್ಕಲಲ್ಲಿ ನಿಂತ್ಕೊಂಬಿಟ್ಟವ್ರು, ಏನು ಬೇಕಾದ್ರೆ ಮಾಡೋಣ. ಇದೆಲ್ಲವೂ ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನು ಹೇಳಿದೆ. ನಾನು ಗುಟ್ಟಳ್ಳಿಯಲ್ಲಿ ಬೆಳೆದಾಗ ಆ ಗುಟ್ಟಳ್ಳಿ ಹುಡುಗರ ಕಲ್ಚರು ಈ ಭಾಳ ಒಳ್ಳೆಯ ಕಲ್ಚರ್ ಅದು. ಅಲ್ಲಿ ಜಾನಪದ, ಅಲ್ಲಿ ಆ ಕುಣಿತ, ಡೊಳ್ಳು ಕುಣಿತ, ಜಾತ್ರೆ. ಇವತ್ತು ಮೊನ್ನೆ ಕೆಂಪೇಗೌಡನ ಪ್ರತಿಮೆ ಮಾಡಿದ್ರು. ಇವತ್ತು ನೀವು ಏನಾದರೂ ನಮ್ಮ ಜಾನಪದ ನೋಡಬೇಕು ಅಂದರೆ ಅಲ್ಲಿ ಬರಬೇಕು. ಇವತ್ತು ಬೆಂಗಳೂರಲ್ಲಿ ಸುಂಕೇನಹಳ್ಳಿ, ಗುಟ್ಟಳ್ಳಿ, ರಾಜಮಹಲ್ ಗುಟ್ಟಳ್ಳಿ ಇಂಥ ಕಡೆ ನಮ್ಮ ಕನ್ನಡದ ಮೂಲ ಜಾನಪದ ನೃತ್ಯಗಳನ್ನು, ಕಲೆಯನ್ನು, ಹರಿಕಥೆಯನ್ನೆಲ್ಲ ನೋಡ್ಬೋದು. ನಾವು ಆನಂದ ಸ್ವಾಮಿ, ಅರುಣ್ ಕುಮಾರ್ ಎಲ್ಲ ಕೇಳಿದ್ದು ಅಲ್ಲಿ. ಅದು ಬಹುಶಃ ನಮಗೆಲ್ಲ ಮೋಟಿವೇಟ್ ಮಾಡ್ತೇನೆ. ನಾನು ಪ್ರತಿ ವರ್ಷ ನಾಟಕ ಮಾಡ್ತಿದ್ದು, ನಾಟಕದ ಹೆಸರು ಕುರುಕ್ಷೇತ್ರ. ಬೇರೆ ಯಾವ ನಾಟಕ ಮಾಡೋಂಗೆ, ಅದೊಂದೇ ನಾಟಕ ಬರೋದು ನಾವು. ಅದರಲ್ಲಿ ದಪ್ಪಗಿರೋನ್ ಭೀಮ, ಬೆಳ್ಳಗೆ ಉದ್ದಕ್ಕಿರೋನ್ ಧರ್ಮರಾಯ, ಸಣ್ಣಗಿರೋನ್ ಅರ್ಜುನ, ಅವಳಿ ಜವಳಿ ಇದ್ದರೆ ನಕುಲ ಸಹದೇವ, ಮೀಸೆ ಬರದೇ ಇರೋ ಹುಡುಗ, ಸ್ವಲ್ಪ ಹೆಣ್ಣು ಹುಡುಗನ ಥರ ಇದ್ದರೆ ಕೆಂಕೆಂಕೆ ಅಂತ ಮಾತಾಡಿದ್ರೆ ದ್ರೌಪದಿ. ನಮ್ಮಲ್ಲಿ ಸತೀಶ್ ಅಂತ ಇದ್ದೆ, ಪ್ರತಿ ವರ್ಷ ಅವನೇ ಮಾಡೋನು. ಅದಕ್ಕೆ ಯಾರಪ್ಪ ಸ್ಪಾನ್ಸರ್ಸ್ ಅಂದರೆ, ನಮ್ಮ ಗುಟ್ಟಳ್ಳಿಲ್ಲಿ ಒಂದು 9 ಜನ ಮುದುಕಿದ್ರು, ಎಲ್ಲರೂ 90 ದಾಟ್ಬಿಟ್ಟಿದ್ರು. ಅಂದರೆ ಈ 90 ಅಲ್ಲ, ವಯಸ್ಸಲ್ಲಿ 90 ದಾಟ್ಬಿಟ್ಟಿದ್ರು. ಅವರು ಯಾಕೋ ಸತ್ತೇ ಇರಲಿಲ್ಲ ಸರ್, ಕೂಂಡ್ ಕಾಣ್ತಿರಲಿಲ್ಲ, ಬೊಚ್ಚು ಬಾಯಿ, ಹತ್ತಿರ ಹೋದರೂ ಕಾಣಿಸ್ತಿರಲಿಲ್ಲ. ನಾವು ಅಷ್ಟು ಹತ್ತಿರ ಬಂದಾಗ ಯಾರೋ ರಿಚಾರ್ಡ ಬಾಯಿಲ್ಲಿ ಅಲ್ಲೋಣ. ಅದರಲ್ಲಿ ತಿಮ್ಮರಾಯಪ್ಪ ಅಂತ ಅವ್ರಿಗೆ ಲೀಡ್ರು, ಅವ್ನು ನಮಗೆ ದುಡ್ಡು ಕೊಡೋನು, ಎಲ್ಲರೂ 100-200 ಕೊಡೋನು. ಪ್ರತಿ ವರ್ಷ ಕುರುಕ್ಷೇತ್ರ ನಾಟಕ, ಆ ವರ್ಷ ನಾವು ಕುರುಕ್ಷೇತ್ರ ನಾಟಕ ಮಾಡಬೇಕು ಅಂತ ಹೋಗಿ ತಿಮ್ಮರಾಯಪ್ಪನಿಗೆ ಫಸ್ಟ್ ಹಾಕಿದ್ವಿ. ಯಾವ ಹಾಲು ತಿಮ್ಮರಾಯಪ್ಪ, ಈ ಸಲ ನಾಟಕ ಮಾಡಬೇಕು, ಯಾವ ನಾಟಕ ಮಾಡ್ತೀರಾ? ಅದೇ ಕುರುಕ್ಷೇತ್ರ. ದ್ರೌಪದಿ ಯಾರು ಮಾಡ್ತಾರೆ ಅಂತ, 92 ನಾಳೆನೋ ನಾಡಿದ್ದೋ ಘಟಕ್ ಅಂತ ಅವನೆ. ಇವನು ದ್ರೌಪದಿ ಯಾರು ಮಾಡಿದ್ರೆ ಏನು ನಾಳಿದೆ, ಅದೇ ಸತೀಶನೇ ಅಂತ. ಹೋಗಿ ಕಾಸ್ಕೊಡಲ್ಲ ಅಂತ. ಯಾಕೆ ಅಂದರೆ ಪ್ರತಿ ವರ್ಷ ಗಂಡಸ್ರ ಹತ್ರನೇ ಮಾಡಿಸ್ತಿರಲ್ಲ, ದ್ರೌಪದಿ ಲೇಡೀಸ್ ಕೈಲಿ ಮಾಡಿಸು ಅಂದ. ಅಲ್ಲ, ಸಾಯೋ ಥರ ಅವನೇ, ಯಾವ ಲೇಡೀಸ್ ಕೈಲಿ ಮಾಡಿಸೋ ತಿಮ್ಮರಾಯಪ್ಪ ಅಂದೆ. ಯಾರೂ ಬರಲ್ಲ ಸಜ್ಜನ್, ಗಂಡು ಹುಡುಗ್ರನ್ನ ಕಳಿಸಲ್ಲ ಮನೆಯವ್ರ ನಾಟಕ ಅಂತಂದ್ರೆ, ಹೆಣ್ಮಕ್ಳೆಲ್ಲ ಬರ್ತಾರೆ. ಏಯ್ ಬಾಯಿಲ್ಲಿ ಮಳವಳ್ಳಿಗೆ ಹೋಗು, ಅಲ್ಲೊಬ್ಬ ರೂಪಶ್ರೀ ಅಂತವಳೆ, ನಾನು ಹೇಳ್ದೆ ಅಂತ ಹೇಳು ಬತ್ತಾಳೆ ಅಂದ. 92 ಇವನಿಗೆ ಯಾವ ಮಳವಳ್ಳಿ, ಬಟ್ ಕಾಸು ಕೊಡೋಂಗಿಲ್ಲ, ಇವ್ರು ಇಲ್ಲದೆ ಇದ್ರೆ ಸ್ಪಾನ್ಸರ್ ಇಲ್ಲ, ಬ್ಲ್ಯಾಕ್ ಮಾಡ್ತಾರ. ಸರಿ, ನಾವೇನು ಮಾಡೋದು, ತಿಮ್ಮರಾಯಪ್ಪನ ಅಡ್ರೆಸ್ ತಗೊಂಡು ಹೋದೆ ಮಳವಳ್ಳಿಗೆ. ನಮ್ದೇನು ಖುಷಿ, ರೂಪಶ್ರೀ ಅಂದರೆ ಹೆಂಗಿರ್ಬೋದು, ಸ್ಲಿಮ್ಮಾಗಿ ಟ್ರಿಮ್ಮಾಗಿರ್ಬೋದು. ಹೋಗಿ ನೋಡಿದ ತಕ್ಷಣ ದಸಕ್ಕಂದ್ಬಿಡ್ತಿ, ಅದೇ ಓಲ್ವ ಬಸ್ ಥರ ಇದ್ಲು ಅವಳು. 65 ವರ್ಷ ಅವಳಿಗೆ, ತಿಮ್ಮರಾಯಪ್ಪನ ಪ್ಲಾಸ್ ಬ್ಯಾಕು ಅಂದರೆ ಹೆಂಗಿರ್ಬೇಕು ಹೇಳಿ. ಈಗ ನಮ್ಮನ್ನು ಕರೆದ್ರೆ ಯಾರಾದರೂ ಹಿಂಗಂತೀವಲ್ಲ, ಅವಮ್ಮ ಹಿಂಗೆ ಓಲ್ವ ಬಸ್ ತಿರುಗ್ದಂಗೆ ತಿರುಗು. ರೂಪಸ್ತ್ರೀ ಅಂದ, ಹೌದು ನಾನೇ ರೂಪಸ್ತ್ರೀ ಏನು ಅಂದು. ಅದೇನೋ ದ್ರೌಪದಿ ಪಾಲ್ಟ್ ಮಾಡಬೇಕು ಅಂತ ಬರಬೇಕು ಅಂದು, ಯಾರು ಹೇಳಿ ಕಳಿಸಿದ್ದು ಅಂದು ಅವಳು. ತಿಮ್ಮರಾಯಪ್ಪ ಇನ್ನೂ ಹೋಗಿಲ್ಲ ಅವನು ಅಂದು. ನೋಡಿ ಪಾಪ, ಈ ಅವನೇ ಹೇಳಿ ಕಳಿಸೋವನ್ನೇ ಬರಬೇಕು.
ಹೇಳೋವನ್ಗೆ ಆಹಾ ಚೆನ್ನ ಬಡ್ಡಿ ದುಡ್ಡು ಮಾಡಿಬಿಟ್ಟವನೆ, 3,000 ರೂಪಾಯಿ ಕೊಡ್ಬೇಕು, ದಿವಸ ಬಿರಿಯಾನಿ ಕೊಡ್ಬೇಕು ನನಗೆ ಅಂತಂದ್ರು. ಸರಿ, ನಾವು 3,000 ಒಂದು ದೊಡ್ಡ ಅಮೌಂಟ್ ಅದು, ಬಂದು ತಿಮ್ಮರಾಯಪ್ಪನಿಗೆ ಹೇಳಿದ್ವಿ, ಏಯ್ ಅವಳು 3,000 ರೂಪಾಯಿ ಕೇಳಿದ್ದೇನ, ನಾನು ಕೊಡೋಕ್ಕಾಗಲ್ಲ, 1,000 ಕೊಡ್ತೀನಿ, ಮಿಕ್ಕಿದ 8 ಜನ ಮುದುಕರು ಕೊಡೋಕ್ಕೆ ಹೇಳಿದ್ದು. ಆ ಮುದುಕು ಮಿಕ್ಕಿದ 8 ಜನಕ್ಕೆ ಹೋಗಿ ಹೇಳಿದೆ, ಅವನ ಪ್ಲಾಸ್ ಬ್ಯಾಗ್ಗೆ ನಾವು ಕಾಸು ಕೊಡ್ಬೇಕಾ, ಹೋಗು ಅಂದ್ಬಿಟ್ರು ಅವರು. ಸರಿ, ನಾವೇನು ಮಾಡೋದು, ನಾಟಕ ಆಗಲೇಬೇಕು ಸರ್, ಏನೇನೋ ಮಾಡಿದ್ವಿ, ಕೊಡಲ್ಲ ಅಂದ್ಬಿಟ್ಟ ತಿಮ್ಮರಾಯಪ್ಪ, ಅವು ಬಂದ್ರೇ ಕೊಡೋದು ಅಂತ. ಇವಳು 3,000 ರೂಪಾಯಿ ಬರಲ್ಲ, ಇವಳು ಕಡಿಮೆಗೆ ಒಪ್ಕೊಳ್ಳಲ್ಲ, ಏನು ಮಾಡೋದು ಅಂಥೇಳಿ ಒಂದು ಐಡಿಯಾ ಮಾಡಿದ್ವಿ. ನಮ್ಮಲ್ಲೊಬ್ಬ ಸಲೀಮ್ ಅಂತಿದ್ದ, ಈಗ ಅವನಿಗೆ ಸತೀಶನ್ಗೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಸಲೀಮ್ ಅಂತ ಒಬ್ಬ ಸಾಬ್ರು ಹುಡುಗ ಇದ್ದೆ. ಈ ಸಾಬ್ರು ಹುಡುಗರು ಸ್ವಲ್ಪ ಬೆಳಗಿರ್ತಾರೆ, ಬೇಗ್ತಾರೆ, ಬಿರಿಯಾನಿ ಗಿರಿಯಾನಿ ತಿಂದ್ಕೊಂಡು ಎಲ್ಲಿ ದಪ್ಪಗಿರ್ಬೇಕು ಅಲ್ಲಿರ್ತಾರೆ. ಆ ಸಲೀಮ್ಗೆ ಅಡ್ಜಸ್ಟ್ ಮಾಡಿಬಿಟ್ಟು, ಏಯ್ ಸಲೀಮ್ ಬಂದ್ಬಿಟ್ಟು ನೀನು ದ್ರೌಪದಿ ಪಾಲ್ಟ್ ಮಾಡು ಅಂದೆ. ಅವನು, ಏ ನಮ್ಮದಿಗೆ ಆಗಾಗಿಲ್ಲ ಬಾ, ನಿಮ್ದಿಗೆ ಉದ್ದಾಗೆ ಡೈಲಾಗೆ ಇರ್ತಾರೆ ಇಲ್ಲ, ನಮ್ದಿಗೆ ನೆಪ್ಗಾಗೆ ಬರೀಗಿಲ್ಲ ಅಂದ. ಲೇಯ್ ನಾ ಬರ್ಕೊಡ್ತೀನಿ ಅಂದ. ನಿಮ್ಮದು ಕನ್ನಡದೊಳಗೆ ಬರ್ಕೊಟ್ಬಿಡ್ತೀರಾ, ಲೆಫ್ಟಿಂದ ರೈಟು ಬರ್ಕೊಟ್ಬಿಡ್ತೀರಾ, ನಾವು ರೈಟಿಂದ ಲೆಫ್ಟ್ಗೆ ಓದಬೇಕಿಲ್ಲ ಅಂದ್ಬಿಟ್ಟು. ಏನಮ್ಮ ಮಾಡಿವು ನೀನು, ಒಪ್ಕೊಳ್ಳ ಸಲೀಮ್ದ, ಆಗಾಗಿಲ್ಲಪ್ಪ ನಮ್ದಿಗೆ, ಅಲ್ಲಿ ಗೊತ್ತಾಗ್ಬಿಡ್ತಾರೆ ನಮ್ಮದು, ನೀವು ಬೇರೆ ಲೇವ್ಡಿ ಮಾಡ್ತೀರಾ ನಮ್ದಿಗೆ ನಿಮ್ಮದಿಗೆ ಅಂತ. ನೋಡಯ್ಯ ನೀನೇನು ಹೇಳ್ಬೇಡ, ನಾವು ಸೈಡಿಂದ ಹೇಳ್ಕೊಡ್ತೀವಿ, ಅಷ್ಟು ಮಾತ್ರ ಡೈಲಾಗ್ ಇರೋದು, ದ್ರೌಪದಿಗೆ ಜಾಸ್ತಿ ಡೈಲಾಗ್ ಇಲ್ಲ. ಆಮೇಲೆ ಏನೇನೋ ಒಪ್ಪಿಸಿ ದುಡ್ಡು ಗಿಟ್ಟು ಕೊಡ್ತೀವಿ ಅಂತೆಲ್ಲ ಮಾಡಿ ಒಪ್ಪಿಸ್ಬಿಟ್ವಿ. ಸರಿ, ಒಪ್ಕೊಂಬಿಟ್ಟ. ಬಟ್ ಏನು ಮಾಡೋದು, ರಿಹರ್ಸಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಜನ ದುಡ್ಡು ಕೊಡಲ್ಲ ಅಂತ ಇದ್ದಾರೆ. ನಾವು ಅನೌನ್ಸ್ ಮಾಡಿಬಿಟ್ಟು ಗುಟ್ಟಹಳ್ಳಿಲಿ, ಈ ಸಲ ಕುರುಕ್ಷೇತ್ರ ನಾಟಕದಲ್ಲಿ ದ್ರೌಪದಿ ಪಾತ್ರವನ್ನು ಹೆಂಗಸರೇ ನಿರ್ವಹಿಸುತ್ತಾರೆ, ಮಳವಳ್ಳಿಯ ರೂಪಶ್ರೀ ದ್ರೌಪದಿ ಪಾತ್ರದಲ್ಲಿ ಅಂತೆಲ್ಲ ಅನೌನ್ಸ್ ಮಾಡಿಬಿಟ್ಟು ಒಂದಷ್ಟು ಜನ ದುಡ್ಡು ಕೊಟ್ಟರು, ಮುದುಕರೆಲ್ಲ ಕೊಟ್ಟರು. ತಿಮ್ಮರಾಯಪ್ಪನು 1,000 ಕೊಟ್ಟ, ಬತ್ತಾಳ ಅವಳು, ಹ್ಞೂ ಬತ್ತಾಳೆ ಅಂತಂದು. ಸರಿ, ಏನು ಮಾಡಿಬಿಟ್ಟು ಇವನು ಕೂದಲು ಬಿಡಿಸ್ಬಿಟ್ಟಿ ಸಲೀಮ್ಗೆ ಬಿಡಿಸ್ಬಿಟ್ಟು, ಗವಿಗಂಗಾಧರನ ದೇವಸ್ಥಾನದ ಗುಡ್ಡದ ಮೇಲೆ ರಿಹರ್ಸಲ್ ಯಾರಿಗೂ ಗೊತ್ತಾಗಬಾರ್ದಲ್ಲ. ಸರಿ, ನಾಟಕದ ದಿವಸ ಏನು ಮಾಡಿದ್ವಿ, ಆಟೋ ರಿಕ್ಷಾ ಅಲ್ಲಿ ಟಾಪ್ ಓಪನ್ ಮಾಡಿಬಿಟ್ಟು ಅನೌನ್ಸ್ಮೆಂಟು, ಈ ದಿನ ನಾಟಕ ಕುರುಕ್ಷೇತ್ರದಲ್ಲಿ ಮಳವಳ್ಳಿಯ ರೂಪಶ್ರೀ ದ್ರೌಪದಿ ಪಾತ್ರದಲ್ಲಿ ಅಂದ್ಬಿಟ್ಟು ಸಲೀಮನ್ಗೆ ಸೀರೆ ಗಿರೆ ಉಡಿಸ್ಬಿಟ್ಟು ಜಡೆ ಗಿಡೆ ಬಿಟ್ಬಿಟ್ಟು ಎಲ್ಲ ಮೇಕಪ್ ಗೇಕಪ್ ಮಾಡಿಬಿಟ್ಟು ಟೋಫನ್ ಗಿಫನ್ ಹಾಕ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ಟು ಡಂಗ್ 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 ಅಂತ ಬರ್ತಾಯಿದ್ಲು. ಏನು ಬಂದವರೆಲ್ಲ ಏಯ್ ಸಗ್ಗದ್ದಾಗಿದ್ದಾಳು ಗುರು, ತಗೊ ನಮ್ಮದು 10 ರೂಪೀಸ್ ಇರಲಿ ಅಂತ ಅವನಿಗೆ ಕಾಸು ಕೊಡ್ದೇವನ್ನೆಲ್ಲ ಕೊಟ್ಟ. ಆ ಸಲೀಮನ್ ಅಮ್ಮ ಬಂದು ಅವಳಿಗೆ ಗುರ್ತಿಸಿಲ್ಲ, ಗೊತ್ತಿಲ್ಲ ಚೆನ್ನಾಗಿ ಕಾಣ್ತಾನೆ ಜಡೆ ಹಾಕಿದ್ರೆ ಅಂತ. ಸರಿ ಆಯಿತು, ನಾಟಕ ಶುರು ಆಯಿತು. ಇನ್ನೇನು ಶುರು ಆಗಬೇಕು, ನಮ್ಮ ಮ್ಯಾನೇಜರ್ ಗೋಪಾಲ್ ಥರ ಒಬ್ಬ ಮ್ಯಾನೇಜರ್ ಅವನಿಲ್ಲ, ಐ ನಾಟಕ ಶುರು ಮಾಡಿಬಿಟ್ರು, ಐ ಚೆನ್ನಲ್ಲ ಬಂದ್ಬಿಟ್ಟು ಅವ್ರಿಗೆ ಗುರು, ಶುರು ಮಾಡ ಶುರು ಮಾಡಬೇಡ ಯಾಕೆ ನೋಡ್ತೀವಿ ದಸಕಂದ್ರೆ. ಅಲ್ಲಿ ನೋಡೋದ್ರೆ ಇಲ್ಲಿ ಮೈಕ್ ಇದ್ರೆ ಸರ್ ಅಲ್ಲೇ ಕುತ್ಕೊಂಬಿಟ್ಟವ್ರು 9 ಜನ ನವಗ್ರಹಗಳು ಕುತ್ಕೊಂಬಿಟ್ಟವ್ರು, ತಿಮ್ಮರಾಯಪ್ಪ ಮುಂದೆ ಕುತ್ಕೊಂಬಿಟ್ಟವನು. ಸರಿ ಏನು ಕೂತ್ಕೊಳ್ಳಿ ಬಿಡು ಅಂತ, ಅಲ್ಲಿ ನೋಡು ಕೈಯಲ್ಲಿ ಏನೈತೆ ಅಂದರೆ ಎಲ್ಲರ ಕೈಯಲ್ಲಿ 10 ರೂಪಾಯಿ 20 ರೂಪಾಯಿ ನೋಟು ಒಂದು ಪಿನ್ ಮಡಿಕೊಂಬಿಟ್ಟವ್ರಿ. ಯಾಕೆ, ಯಾರು ಚೆನ್ನಾಗಿ ಡೈಲಾಗ್ ಹೊಡಿತಾರೋ ಚುಚ್ಚಕ್ಕೆ ಚುಚ್ಚಲಿ. ಭೀಮನಿಗೆ ಚುಚ್ಚಿದ್ರೆ ಓಕೆ, ದುರ್ಯೋಧನಿಗೆ ಚುಚ್ಚಿದ್ರು, ದ್ರೌಪದಿಗೆ ಚುಚ್ಚಿದ್ರೆ ನಾವಿಟ್ಟಿರೋ ತೆಂಗಿನ ಚಿಪ್ಪಿದ್ರೆ ಗೊತ್ತಾಗ್ಬಿಟ್ರೆ ಊರಿನ ಜನರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ವಿ, ಗೊತ್ತಾಗ್ಬಿಡುತ್ತೆ. ಸರಿ ಏನು ಮಾಡಿದ್ವಿ, ಇಲ್ಲ ಅಂತಂದ್ವಿ, ಬಂದ್ವಿ ನಾವು. ನೋಡಿ ನಮ್ಮದು ಒಂದು ರಿಕ್ವೆಸ್ಟು, ಯಾರು ಯಾರಿಗೂ ಹಣವನ್ನು ಚುಚ್ಚೋ ಆಗಿಲ್ಲ ಅಂತ. ಏಯ್ ಕಳ್ಸಲೇ ದ್ರೌಪದಿ ನಾನು ಬಂದಿರೋದೆ ಅದಕ್ಕೆ ಅಂದ ತಿಮ್ಮರಾಯಪ್ಪ. ಏಯ್ ಇಂಟ್ರೋಲಿಗೆ ಬರ್ತಾಳೆ, ಏಯ್ ಇಂಟ್ರೋಲ್ ಆಮೇಲೆ ಮಾಡ್ಕೊಳ್ಳಿ, ಫಸ್ಟು ದ್ರೌಪದಿ ಇನ್ಕೊಳ್ಸು ಅಂದ. ನಾವು ಅಂದ್ಕೊಂಡ್ವಿ 10 ರೂಪಾಯಿ 20 ರೂಪಾಯಿ ನಮಗೂ ಚುಚ್ಚಬಹುದು ಅಂತ. ನಾನು ಭೀಮಸೇನ ಬಂದೆ, ಎಲ್ಲ ಓ ಸುಯೋಧನ ಹೇಳಿ ನೀರೊಳಗೆ ಅವಿತುಕೊಂಡಿದ್ಯಲ್ಲೋ, ನೀನೆಂತ ಯುದ್ಧ ಮಾಡುತ್ತೀಯೋ ಸುಯೋಧನ ಅಂದ್ಬಿಟ್ಟು ಹಿಂಗೆ ಅಂದೆ ಚುಚ್ತಾನೆ ಅಂತ. ಹೋಗಲೇ ದ್ರೌಪದಿನ ಕಳ್ಸ ಅಂದ. ಇವತ್ತು ಬಿಡಬಾರ್ದು, ಹೆಂಗಾದ್ರೂ ಮಾಡಿ 10 ರೂಪಾಯಿ ಆದರೂ ಚುಚ್ಚಿಸ್ಕೋಬೇಕು ಅಂಥೇಳಿ ತಿರ್ಗಾ ಒಂದು ಡೈಲಾಗ್ ಹೊಡೆದೆ, ಏವಾಗಲೇ ದ್ರೌಪದಿನ ಕಳ್ಸ ಅಂತ. ಬಿಡಲಿಲ್ಲ ನಾನು, ಹೆಂಗಾದ್ರೂ ಮಾಡಿ 10 ರೂಪಾಯಿ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಕಂದು ಪದ್ಯ ಶುರು ಮಾಡಿ. ದುರಾತ್ಮನ ಹನರಾದಮ್ಮನ ದುರಾಗ್ರದಲ್ಲಿ ಕೊಲ್ಲುವ, ದುರಾತ್ಮನ ಹನರಾದಮ್ಮನ ದುರಾಗ್ರದಲ್ಲಿ ಕೊಲ್ಲುವ, ವಿರಾದಿಯೊಳು ಕರಾದಿಗಳ ದುರಂತ ಬಲವ ತೋರುವ, ಸಕಲ ಭುವನ ನಿಖರರೊಳಗೆ ಪ್ರಕಟವೆಂಬ ಪೌರುಷಂ, ಸಕಲ ಭುವನ ನಿಖರರೊಳಗೆ ಪ್ರಕಟವೆಂಬ ಪೌರುಷ, ಸಕಲನಾಗೆ ವಿಕಲ ನೀವ ಪ್ರಕಟ ಕೆಣಗೆ ಬಂದ, ಪ್ರಕಟ ಕೆಣಗೆ ಬಂದ ದುರಾತ್ಮನ ಹನರಾದಮ್ಮ
ಬಿಚ್ಚಲಿಲ್ಲ, ಅವಾಗಲೇ ದ್ರೌಪದಿನ ಕಳ್ಸ ಅಂದ್ಬಿಟ್ರು. ಸುಸ್ತಾಗ್ಬಿಟ್ಟೆ. ದುರ್ಯೋಧನ ಬಂದ, ಅವನು ಡೈಲಾಗ್ ಹೊಡೆದ, ಎಲ್ಲೋ ಭೀಮಸೇನ ಬಾಣಸಿಗ, ಉತ್ತರನ ಅರಮನೆಯಲ್ಲಿ ಬಾಣಸಿಗನಾಗಿದ್ದ ನೀನಲ್ಲಿ ಯುದ್ಧ ಮಾಡುತ್ತೀಯೋ ಅಂದ. ಅವಾಗ ದ್ರೌಪದಿನ ಕಳ್ಸ ಅಂದ. ಅವನಿಗೂ ಬೇಜಾರಾಗೋಯ್ತು. ಇನ್ನೇನು ದ್ರೌಪದಿ ಬುರುಬು ಎದ್ದು ಬಿಟ್ರು ಎಲ್ಲರೂ. ಆ ಮ್ಯಾನೇಜರ್ ಹೇಳ್ದೆ, ಏಯ್ ಯಾರು ಚುಚ್ಚಂಗಿಲ್ಲ, ಏಯ್ ನಾ ಬಂದಿರೋದೆ ಚುಚ್ಚಕ್ಕೆ, ಚುಚ್ಚಂಗಿಲ್ಲ ಯಾಕೆ, ನಾವು ಹೇಳಂಗಿಲ್ಲ. ಅವ್ರು ಬಿಡತ್ತಲ್ಲ ಇವ್ನು ದ್ರೌಪದಿ ಎಂಟ್ರಿ ಕೊಡೋಕ್ಕೆ ಮ್ಯಾನೇಜರ್ ಬಿಡ್ತಾರಲ್ಲ, ಯಾರೋ ಹಿರಿಯರು ಬಂದು, ಏನ್ರಪ್ಪ ನಾಟಕ ನಿಂತು ಹೋಗ್ಬಿಡ್ತು ಏನ್ರಯ್ಯ ನಿಮ್ಮದು ತೊಂದರೆ, ಏಯ್ ನಾ ಬಂದಿರೋದೆ ಚುಚ್ಚಕ್ಕೆ. ಇಲ್ಲ ನೀವು ಮಧ್ಯೆ ಮಧ್ಯೆ ಚುಚ್ತಾ ಇದ್ರೆ ನಾಟಕ ನಿಲ್ಲಿಸ್ಬೇಕು, ಅದಕ್ಕೊಂದು ತಟ್ಟೆ ಇಟ್ಬಿಟ್ರು. ಯಾರಿಗೆ ಯಾವ ಕಲಾವಿದ ಅಥವಾ ಕಲಾವಿದೆ ಬಗ್ಗೆ ಪ್ರೀತಿ ಇರುತ್ತೋ ಅವ್ರ ಹೆಸರೇಳಿ ಆ ತಟ್ಟೆಗೆ ದುಡ್ಡು ಹಾಕ್ಬಿಡಿ ಅಂತ. ಕಾಂಪ್ರಮೈಸ್ ಆಯಿತು, ತಿರ್ಗ ಎಲ್ಲ ಕೂತ್ಕೊಂಡ್ರು. ದ್ರೌಪದಿ ಇನ್ನೂ ಮಾತಾಡಿಲ್ಲ, ಎದ್ಬಿಟ್ಟ ಮುತ್ಕ, ದ್ರೌಪದಿ 10 rupees ಅಂತ ಟಕ್ ಅಂತ ಹಾಕ್ದ. ಇವನು ಯಾವಾಗ 10 ಹಾಕ್ದ, ಇನ್ನೊಂದು ಮುತ್ಕ, ಏಯ್ ದ್ರೌಪದಿ ನಮ್ದು 20 rupees ಅಂತ ಹಾಕ್ದ. ಯಾವಾಗ ಈ 10-20 ಬಿತ್ತು, ಸಲೀಮ ಮರೆತ್ಕೊಂಬಿಟ್ಟ, ಆ ಪ್ಲೇಟ್ ನೋಡ್ಕೊಂಬಿಟ್ಟು, ದಸ ಬೀಸಿ ತೀಸಿ ಚಾಳೀಸಿ ಪಚೀಸಿ ಅಂದ್ಬಿಟ್ಟ. ಅಯ್ಯೋ ಯಪ್ಪ ದ್ರೌಪದಿ ಬಾಯಲ್ಲಿದ್ದಾರ ಉರ್ದು ಅಂತ ಸೈಡಿಗೆ ಕರ್ಕೊಂಬಿಟ್ಟು, ಯಾರೇ ದಸ ಬೀಸಿಗ್ರಿ, ನಮ್ಮದುಗೆ ದುಡ್ಡಿಲ್ಲ, ಅದು ನಮ್ಮದು ಲೆಕ್ಕಾಗೆ ಇಡಬೇಕಿಲ್ಲ, ಯಾರಾದರೂ ಚಿಚಾಪ್ ಮಾಡಿಬಿಟ್ರೆ ಅಂದಳು. ಅದು ನಾಟಕಕ್ಕೆ ಕಣ್ಣು, ಎಲ್ಲರಿಗೂ ಅಲ್ವಲ್ಲ ದುಡ್ಡು, ಏ ಅದು ಆಗೋಕ್ಕಿಲ್ಲ ಬಾ, ನಮ್ಮದುಗೆ ಕಾಸು ನಮಗೆ ಬೇಕು, ಬೇರೆಯವ್ರಿಗೆ ಕೊಡೋಕ್ಕಿಲ್ಲ, ನಾವು ಹಂಚ್ಕೊಳ್ಳೋಕ್ಕಿಲ್ಲ ಅಂದ. ಅದಾಗಲ್ಲದ ಅಂದೆ, ನಾನು ಹೋಗ್ಬಿಡ್ತೀನಿ ಅಂದ. ಅಯ್ಯೋ ಯೋ ದ್ರೌಪದಿನೇ ಹೋಗ್ಬಿಟ್ರೆ ನಾಟಕ ಹೆಂಗೆ ಮಾಡೋದು, ತಿರ್ಗಾ ಏನೋ ಮಾಲೀಶ್ ಮಾಡು. ಇಲ್ಲಪ್ಪ ಒಂದು ಕೆಲಸ ಮಾಡು, ನಿಮ್ಮದುಗೆ ಚುಚ್ಚಿದ್ದು ದುಡಿದಿಲ್ಲ ಅದು ನಿಮ್ಮದುಗೆ ಅಂದ್ಬಿಡಿ, ನಮ್ಮದುಗೆ ಚುಚ್ಚಿದ್ದು ನಮಗೆ ಆಯಿತು ಅಂತಂದ. ಬಂದ, ಅವನಿಗೆ ಗೊತ್ತಿಲ್ಲ, ತಿರ್ಗಾ ಬಂದ. ಆ ಮುದುಕರಲ್ಲಿ ಒಬ್ಬ ಹಿಂದ್ಗಡೆ ಇದ್ದವನು ಸೈಡಿಂದ ಬಂದ್ಬಿಟ್ಟ ಸರ್, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಬಂದ್ಬಿಟ್ಟು ದ್ರೌಪದಿ ಅಂತ ಹೇಳ್ಬಿಟ್ಟು 100 rupees ನೋಟ್ ಇಟ್ಕೊಂಬಿಟ್ಟು. 100 rupees ನೋಟ್ ಅಂದ್ರೆ ಇವತ್ತು 1000 rupees ವ್ಯಾಲ್ಯೂ ಇಲ್ಲ. ಯಾವಾಗ 100 ನೋಡ್ದ ದ್ರೌಪದಿ ಫುಲ್ ಮರೆತ್ಕೊಂಬಿಟ್ಟು ಟೈ ಅಂತ ಹೊಟ್ಟೋಗ್ಬಿಟ್ಟ. ಅವನು ಹೋಗಿ ಇನ್ನೇನು ಚುಚ್ಚಬೇಕು, ದುಶ್ಯಾಸನ ಡೈ ಹೊಡೆದು ದ್ರೌಪದಿಯ ಮಾನವನ್ನು ಕಾಪಾಡಿಬಿಟ್ಟ ನಮ್ಮ ಮಹಾಭಾರತ. ಯಾವಾಗ ದುಶ್ಯಾಸನ ಕಾಪಾಡ್ದ, ಓಯ್ ಚುಚ್ಚಂಗಿಲ್ಲ ಅಂತ ಮುದ್ಕ, ಏಯ್ ಮುದ್ಕ ಏಯ್ ನೀನು ದುಶ್ಯಾಸನ ನೀನು ಮಾನಭಂಗ ಮಾಡ್ಬೇಕು, ಬರಪ್ಪ ಇಟ್ ಸೈಡ್ಗೆ, ಅವೆಲ್ಲ ಇಲ್ಲ ಚುಚ್ಚಂಗಿಲ್ಲ ಅಂತ. ಎಲ್ಲ ಕೌರವರು ಪಾಂಡವರು ಎಲ್ಲ ಒಂದಾಗ್ಬಿಟ್ಟು ಆ ಮುದ್ಕಿನ ತಡೆದುಬಿಟ್ವಿ. ಚುಚ್ಚಂಗಿಲ್ಲ, ಏಯ್ ಏನ್ರ ಮಹಾಭಾರತ ನಿಮ್ಮದು, ಏ ಅದೇ ನಮ್ಮ ಮಹಾಭಾರತ, ನೀನು ಚುಚ್ಚಂಗಿಲ್ಲ ಅಂದ್ವಿ. ಇಲ್ಲ ನಾನು ಕೊಡಲೇಬೇಕು ಅವಳಿಗೆ ಅಂದ. ಆಯಿತು ಕೈ ಕೊಟ್ಬಿಡು ಅಂದ್ರು, ಯಾರೋ ಹಿರಿಯರು ಹೇಳ್ತಾ, ಆಯ್ತು ಬಿಡಪ್ಪ ಕೊಟ್ಬಿಡು ಕೈ ಕೊಟ್ಬಿಡು ಅಂದ. ಆ ಅವಳ ಕೈಯಲ್ಲೇ ಕೊಡಬೇಕು ಅಂದ್ರೆ ಇವನು ಇನ್ನೂ ತಿಮ್ಮರಾಯಪ್ಪ ಅನ್ಕೊಂಡು ಅವಳೇ ಮಳವಳ್ಳಿ ಅಂತ ಅವನು ಕಂಡು ಕಾಣಿಸಿಲ್ವಲ್ಲ, ಅದಕ್ಕೆ ದೂರದಿಂದ ಹಿಂಗಂದ್ಬಿಟ್ಟು 100 rupees ಇಟ್ಬಿಟ್ಟ. ಯಾವಾಗ 100 rupees ಇಟ್ಟ, ಆ 100 rupees ನೋಟ್ ನೋಡಿದ ತಕ್ಷಣ ಸಲೀಮನಿಗೆ ಪಾತ್ರ ಆಗಿತ್ತು, ಎಲ್ಲ ಮರ್ತೋಗ್ಬಿಡ್ತು. ರಪ್ಪ ಅಂತ ಸೀರೆ ತೆಗೆದು ಪಟಾಪಟ್ಟಿ ಚಡ್ಡಿಲಿ ಇಟ್ಕೊಂಬಿಟ್ಟ. ಇಡೀ ಜನ ಪಟಾಪಟ್ಟಿ ಚಡಿ ನೋಡಿದ್ರು, ಏಯ್ ಕಳ್ಳನ ಮಕ್ಕಳು ಯಾವುದೋ ಗಂಡಸ್ಕ ಪಾಲ್ಟ್ ಹಾಕ್ಸ್ಬಿಟ್ಟವ್ರೆ ಕಾಸು ಕಿತ್ಕೊಂಬಿಟ್ಟು ಇಕ್ಕಿರ್ಲ ಒಬ್ಬಬ್ಬನಿಗೂ ಅಂತಂದ್ರು. ಅಲ್ಲಿ ಮುಂದೆ ಆ ಸಲೀಮನ ತಾಯಿ ಬೇರೆ ಕೂತಿದ್ದಲ್ಲ, ಅರೇ ಸಲೀಮಾ ಅಂದು ಅವಳು ಗಂಡನ ಚಡ್ಡಿ ಗುರುಸಿಕ್ಬಿಡ್ತ ಅವಳಿಗೆ. ಎಲ್ಲ ಎಕ್ಸ್ಪೋಸ್ ಆಗ್ಬಿಡ್ತು ನಮ್ಮ ಕತೆ, ಎಲ್ಲ ಊರಿನವ್ರು ಸೇರ್ಕೊಂಡು ಇಕ್ಕಿರಲ್ಲ ನನ್ನ ಮಕ್ಕಳ ನಾಟಕ ಆಡ್ತೀನಿ ಅಂತ ಕಾಸು ಕಲೆಕ್ಟ್ ಮಾಡಿದ್ದೀರ ಅಂತ. ಒಂದು ತಿಂಗಳು ಊರೇ ಬಿಟ್ಬಿಟ್ವಿ ಸರ್ ನಾವು, ಓಡಾಡಿಸ್ಕೊಂಡು ಹೊಡೆದ್ಬಿಟ್ಟು. ಈ ನಾಟಕ ಅನ್ನೋದು ಏನೆಲ್ಲ ಇರುತ್ತೆ, ನೀವು ನೋಡಿದಾಗ ಒಂದು ಖುಷಿ ಇರುತ್ತೆ, ಇಲ್ಲಿ ನಡೆಯೋ ನಾಟಕಕ್ಕೆ ಒಂದು ಖುಷಿ ಇರುತ್ತೆ. ಹೀಗೆ ಈ ಗುಟ್ಟಳ್ಳಿ ಹುಡುಗರೆಲ್ಲ ಸೇರಿಸಿ ನಮ್ಮಲ್ಲಿ ರಾಜೇಗೌಡರು ಅಂತ, ಆ ರಾಜೇಗೌಡರಿಗೆ ಆಂಜನೇಯನ ಪಾಠ ಮಾಡಬೇಕು ಅಂತ, ಒಳ್ಳೆ ಗರಡಿ ಮನೆ ಆಳು 5,000 4,000 ಅಂತ ಎಲ್ಲ ಬಸ್ಕಿ ಗಿಸ್ಕಿ ಹುಡ್ಕೊಂಡು ಹೇಳಿ, ಅವ್ರಿಗೆ ಯಾರೋ ಹೇಳ್ಬಿಟ್ರು ಸಖತ್ತಾಗಿದೆ ಆಗುರು ಆಂಜನೇಯನ ಪಾಠ ಮಾಡಬೇಕು ಅಂತ. ಇವನು ಗೊತ್ತಾಗಬೇಕು ಆಂಜನೇಯನ ಪಾಲ್ಟು ಅಂದರೆ ಇವನು ಮುಸ್ಲಿ ಹೆಂಗಿರ್ಬೇಕು, ಇವನು ಅನ್ಕಂಡ ಆಂಜನೇಯನ ಪಾಲ್ಟು ಇವನೇ ದುಡ್ಡು ಹಾಕೊಂಡು ನಾಟಕ ಮಾಡಿಸ್ಬಿಟ್ಟ ರಾಜೇಗೌಡ. ಆ ರಾಜೇಗೌಡ ನಾಟಕ ಹೆಂಗೆ ಮಾಡಿಸ್ದ ಅನ್ನೋದನ್ನು ಹಾಸ್ಯವಾಗಿ ಹಾಡಿನ ಮುಖಾಂತರ ನಾನು ಹೇಳ್ತಾನೆ. ರಾಜೇಗೌಡರು ಬಂದವ್ರೇನಪ್ಪ, ಆ ಬನ್ನಿ ರಾಜೇಗೌಡ್ರೇ ಶುರು ಮಾಡ್ಕೊಂಬಿಡಿ ನಿಮ್ದು ಪದ. ಆ ಒಂದು ಕಿತ ಗುಟ್ಟಳ್ಳಿ ಹುಡುಗರನ್ನೆಲ್ಲ ಸೇರಿಸ್ಬಿಟ್ಟು ಲಂಕಾ ದಾನ ನಾಟಕ ಆಡಿಸಿದ್ನಪ್ಪ, ಆಂಜನೇಯನ ಪಾಲ್ಟ್ ಮಾಡಿದ್ದೆ ಹನುಮಂತ. ಯಾರೋ ಕೇಳಿದ್ರು ರಾಜೇಗೌಡ್ರೆ ಹೆಂಗೆ ಬಂತು ನಾಟಕ ಅಂತ, ನಾಟಕ ಬೋ ಐ ಕ್ಲಾಸ್ ಆಗಿ ಬಂತು, ಆದರೆ ಇನ್ನು ಜನ್ಮಕ್ಕೂ ನಾಟಕ ಆಡ್ಸೋಕ್ಕಿಲ್ಲ ಅಂತ ಪ್ರಮಾಣ ಮಾಡಿಬಿಟ್ಟಿವ್ ನೀಂತಂದೆ. ಯಾಕೇನಾಯಿತು ಕತೆ, ದೊಡ್ಡ ಕತೆ ಆಗೋಯ್ತು, ಹಾಡಿನ ಮೂಲಕ ಹೇಳ್ತೀನಿ ಕೇಳಿ ಅಂತ ಹೇಳಿದೆ. ಮೇಡ್ರೆ ಸುರು ಹಚ್ಚಿಬಿಡ್ರಿ, ಹೇಳ್ಬಿಡೋ. ಗುಟ್ಟಳ್ಳಿ ಹುಡುಗರನ್ನೆಲ್ಲ ಒಂದು ಗುಡ್ಸಿ ಗುಟ್ಟಳ್ಳಿ
ಒಂದಪ್ಪ ಲಂಕಾಧನ ನಾಟಕ ಆಡಿಸಿದ್ದೆ ಗುಟ್ಟಳ್ಳಿ ಹುಡುಗರ್ನೆಲ್ಲ ಒಂದು ಗುಡಿಸಿ ಗುಟ್ಟಳ್ಳಿಲಿ ಒಂದಪ್ಪ ಲಂಕಾಧನ ನಾಟಕ ಆಡಿಸಿದ್ದೆ ಹನುಮಣ್ಣ ಅರಮನಿ ಮೇಸ್ಟ್ರು ತಿಮ್ಮಣ್ಣ ತಬಲದ ಮೇಸ್ಟ್ರು ನಾನೇ ಆಂಜನೇಯನ ಪಾಲ್ಟು ಮಾಡಿದ್ದೆ ಕೆಳಮನೆ ಬೀರನ್ ಕಳಿಸಿ ಬೊಮ್ಮನಳ್ಳಿ ಬೋರಕ್ಕನ್ನ ಸೀತಮ್ಮನ ಪಾಲ್ಟು ಮಾಡ ಕರ್ಷೆ ಬುಟ್ಟಿದ್ದೆ ಪದ ಒಶಿ ಭತ್ತ ಇತ್ತು ಮಾತು ಮಾತ್ರ ಮರ್ತೋಗಿತ್ತು ಹಿಂಗಿದ್ರು ಕುಡಿತವು ಚಪ್ರ ಆಕ್ಷೆ ಬುಟ್ಟಿ ಗುಟ್ಟಳ್ಳಿ ಹುಡುಗರ್ನೆಲ್ಲ ಒಂದು ಗುಡಿಸಿ ಗುಟ್ಟಳ್ಳಿಲಿ ಒಂದ ಪಲಂಕಾಧನ ನಾಟಕ ಆಡಿಸಿದ್ದೆ ಮಂಡ್ಯ ಚೌರಪ್ಪನ್ ಸೀನ್ರಿ ರಂಗಕ್ಕೋ ಬಣ್ಣದ ಲೈಟು ಹಾರ್ಮೋನಿ ನಾದ ನಾನು ಏನೇಳ್ಳಣ್ಣ ಮಂಡ್ಯ ಚೌರಪ್ಪನ್ ಸೀನ್ರಿ ರಂಗಕ್ಕೋ ಬಣ್ಣದ ಲೈಟು ಹಾರ್ಮೋನಿ ನಾದ ನಾನು ಏನೇಳ್ಳಣ್ಣ ಹೊರಗೆ ಮೈ ಕುಮ್ಮಂತು ನನಗೆ ಮೈ ಚುಮ್ಮಂತು ಪರ್ದೆ ಮೇಲೆದ್ದು ನಾಟಕ ಶುರುವಾಗೋಯ್ತು ಪರ್ದೆ ಮೇಲೆದ್ದು ನಾಟಕ ಶುರುವಾಗೋಯ್ತು ಎಲೆ ಅಡಿಕೆ ಚೀಲನ್ ಒತ್ಕೊಂಡು ಹುಟ್ಟನ್ ಕೈಲಿ ಕಿಲ್ಕಿನ್ ಕೊಟ್ಟು ನಮ್ಮೆಂಡ್ರು ಮುಂದಿನ ಸಾಲ ಕುಂತೆ ಬಿಟ್ಟು ಮುಂದೆಲ್ಲ ಮುದುಕರು ಕುಂತು ಹಿಂದೆಲ್ಲ ಹೆಂಗಸರು ಕುಂತು ಅಕ್ಕಪಕ್ಕದಾಗ ಪಟ್ಟೆ ಐಕ್ಳು ನೆರೆದೆ ಬಿಟ್ಟು ಗುಟ್ಟಳ್ಳಿ ಹುಡುಗರ್ನೆಲ್ಲ ಒಂದು ಗುಡಿಸಿ ಗುಟ್ಟಳ್ಳಿಲಿ ಒಂದ ಪಲಂಕಾಧನ ನಾಟಕ ಆಡಿಸಿದ್ದೆ ನಾಟಕ ಬಲ್ಲು ಬಿರ್ಸಾಗಿದ್ದು ನನಗೊಸಿ ಚೊಳ್ಳಿ ಆಯ್ತು ಮೂಲೆ ಕುಂತು ಬೀಡಿ ಅಚ್ಚಿ ಮೂರ್ತಂ ಎಳದೆ ನಾಟಕ ಬಲ್ಲು ಬಿರ್ಸಾಗಿದ್ದು ನನಗೊಸಿ ಚೊಳ್ಳಿ ಆಯ್ತು ಮೂಲೆ ಕುಂತು ಬೀಡಿ ಅಚ್ಚಿ ಮೂರ್ತಂ ಎಳದೆ ಅಷ್ಟಾಗ ನನ್ ಪಾರ್ಟ್ ಬಂತು ಅಂತ್ಯಾರೋ ಕೂಗೆ ಬಿಟ್ರು ಹೆಂಗಿದ್ನೋ ಹಂಗೆ ಸ್ಟೇಜ್ ಮೇಲೆ ನೆಗದೆ ಬುಟ್ಟಿ ಹೆಂಗಿದ್ನೋ ಹಂಗೆ ಸ್ಟೇಜ್ ಮೇಲೆ ನೆಗದೆ ಬುಟ್ಟೆ ಬಾಯಿನಾಗ ಮೋಟ್ ಬಿಡಿ ಐತೆ ಬಾಲ ಕೈಗೆ ಸುತ್ಕಂಡೈತೆ ಆಂಜನೇಯನಿಗಿರ್ಬೇಕಾದ ಕದೇನೇ ಇಲ್ಲ ಮರ್ತು ಬಿಟ್ಟೆ ಒಳಕ್ಕೆ ಯಾಕೆ ಹೇಳ್ತೀರ ಕತೆಯ ಬಾಯಿನಾಗ ಮೋಟ್ ಬಿಡಿ ಐತೆ ಬಾಲ ಕೈಗೆ ಸುತ್ಕಂಡೈತೆ ಆಂಜನೇಯನಿಗಿರ್ಬೇಕಾದ ಕದೇನೇ ಇಲ್ಲ ಸುಳ್ಳ ಪಟ್ಟಿ ಪತ್ರ ಬಿಟ್ಟೆ ಹೊರಗಿನ ಜನ ಒನ್ಸ್ ಮೋರ್ ಅಂದ್ರು ಹಾಡಿದ್ನೆ ಹಾಡಿ ಹಾಡಿ ಸುಸ್ತಾಗ್ಬಿಟ್ಟೆ ಗುಟ್ಟಳ್ಳಿ ಹುಡುಗರ್ನೆಲ್ಲ ಒಂದು ಗುಡಿಸಿ ಗುಟ್ಟಳ್ಳಿಲಿ ಒಂದು ಪಲಂಕಾಧನ ನಾಟಕ ಆಡಿಸಿದ್ದೆ ಬಲೆ 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 ಸೀತಮ್ಮನ್ ಸೀನಾಗೆ ಚೂಡಾಮಣಿ ಕೊಡುವಾಗ ಬೋರಕ್ಕನ ಕೈ ಕೈ ಹಿಡ್ಕಂಡು ಕುಣಿದಾಡ್ಬಿಟ್ಟೆ ಸೀತಮ್ಮನ್ ಸೀನಾಗೆ ಚೂಡಾಮಣಿ ಕೊಡುವಾಗ ಬೋರಕ್ಕನ ಕೈ ಕೈ ಹಿಡ್ಕಂಡು ಕುಣಿದಾಡ್ಬಿಟ್ಟೆ ಜನಕ್ ಬಲು ಖುಷಿಯಾಗಿ ಜೋರಾಗಿ ಶೀಟಿ ಹೊಡಿತಾ ಇದ್ರೆ ನನ್ನೆಂಡ್ರು ಕಣ್ ಕಣ್ ಬಿಟ್ಕಂಡು ಎತ್ತೆ ಬಿಟ್ಟು ನಿನ್ನ ಮನೆ ಕಾಯುವಾಗುವಾಗ ಬೋರಕ್ಕ ಬೇಗ ನಿನಗೆ ಬಾ ಮನೆಗೆ ಕಟ್ಕೊಂಡಿರೋಳು ನಾನಿರ್ಬೇಕಾಳೆ ಯಾವಳನ್ನ ಕರ್ಕೊಂಬಂದು ಸ್ಟೇಜಿನ ಮ್ಯಾಗೆ ಕೋತಿ ಕುಣಿದಾಗ ಕುಣಿತಾ ಇದೆಯಾ ಬಾ ಮನೆಗೆ ಪರ್ಕೆ ಸೇವೆ ಮಾಡ್ತೀನಿ ಬಾ 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 ಹಂಗೆ ನಡ್ಗೋಗ್ಬಿಟ್ಟೆ ಗಾಚಾರ ಆಮೇಕೇನಾಯ್ತು ಅಂತೀರಾ ರಾವಣಪ್ಪನ್ ಸೀನಾಗೆ ಒಬ್ಬ ಬಂದು ಕೂಗಾಡ್ದಾಗ ನನ್ನಿಡ್ಕಂಡು ಬಾಲಕ್ ಬೆಂಕಿ ಅಚ್ಚೆ ಬಿಟ್ರು ರಾವಣಪ್ಪನ್ ಸೀನಾಗೆ ಒಬ್ಬ ಬಂದು ಕೂಗಾಡ್ದಾಗ ನನ್ನಿಡ್ಕಂಡು ಬಾಲಕ್ ಬೆಂಕಿ ಅಚ್ಚೆ ಬಿಟ್ರು ಅಲ್ಲಿಂದ ಇಲ್ಲಿ ನೆಗೆದಾಡ್ದಾಗ ಬಾಲ ನಿಡ್ಕಂಡು ತಿರುಗಿಸಿದಾಗ ಸೀನಿಗೆಲ್ಲ ಬೆಂಕಿ ಹಚ್ಕಂಡು ಸುಟ್ಟೆ ಹೋಯ್ತು ಸೀನಿಗೆಲ್ಲ ಬೆಂಕಿ ಹಚ್ಕಂಡು ಸುಟ್ಟೆ ಹೋಯ್ತು ನಾಟ್ಕನ್ನು ನೆಗೆದು ಬಿದ್ದೋಯ್ತು ಬೆಂಕಿನೂ ಆರಿಸಿದ್ದಾಯ್ತು ಚೌರಪ್ಪ ಬಂದು ನನಗೆ ಚೆನ್ನಾಗುಗದ ಏನು ಹುಡುಗರು ನಾಟಕ ಆಡ್ಲಿ ಅಂತ ಹೊಸ ಸೀನ್ರಿ ಸಪ್ಲೈ ಮಾಡಿದ್ರೆ ಬಾಲಕ್ ಬೆಂಕಿ ಇಕ್ಬಿಟ್ಟು ಸೀನ್ರಿ ಎಲ್ಲ ಸುಟ್ಟಾಕ್ಬಿಟ್ಟೆ ಅಲ್ಲ
ಚಂದ ಕುಗಿದಾಕ್ಬಿಟ್ಟ. ನಾಟಕನು ನಿಂತೆ ಹೋಯ್ತು, ಬೆಂಕಿನು ಆರಿಸಿದಾಯ್ತು, ಚೌರಪ್ಪ ಬಂದು ನನಗೆ ಚೆನ್ನ ಕುಗಿದ. ಏನ್ ಮಾಡ ಸ್ವಾಮಿ, ಎಳ್ಳೆಕ್ರೆ ಜಮೀನ್ ಮಾರಿ ಚೌರಪ್ಪನ ದಂಡ ತೀರಿಸಿ ಎಂಡ್ರ ಕೈಲಿ ಪೂಜೆ ಮಾಡಿಸ್ಕೊಂಡು ಜನಮಕ್ಕೂ ನಾಟಕ ಸುದ್ದಿ ಬುಟ್ಟೆ ಬುಟ್ಟೆ, ಜನಮಕ್ಕೂ ನಾಟಕ ಸುದ್ದಿ ಬುಟ್ಟೆ ಬುಟ್ಟೆ. ಗುಟ್ಟಳ್ಳಿ ಹುಡುಗರನ್ನೆಲ್ಲ ಒಂದು ಗುಡಿಸಿ ಗುಟ್ಟಳ್ಳಿ ಒಂದೊಬ್ಬ ಲಂಕಾದನ ನಾಟಕ ಆಡಿಸಿದ್ದೆ. ಆಗ ಜನಮಕ್ಕೂ ನಾಟಕ ಸುದ್ದಿ ಬುಟ್ಟೆ ಬುಟ್ಟೆ, ಈಗ ಜನಮಕ್ಕೂ ನಾಟಕ ಸುದ್ದಿ ಬುಟ್ಟೆ ಬುಟ್ಟೆ. ಬತ್ತಿನ ಸ್ವಾಮಿ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಗೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಗೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಧನ್ಯವಾದಗಳು ಸ್ನೇಹಿತರೆ. ಇನ್ನು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಬರ್ಬೇಕ್ರೆ ನೀವು ಚೌಡಿಗೆ ತಗೊಂಡು ಹಾಡಾಡಕ್ಕೆ ಚಲೋ ಮಾಡಿದ್ರೆ ಬಹಳ ಅದ್ಭುತ. ನಮ್ಮ ಕಡೆ ಎಷ್ಟು ಚಂದ ಹಾಡ್ತಾ ಇರ್ತಾರೆ. ಚೌಡಿಗೆ ಹಾಕೊಂಡು ಆಗಲೇ ಸ್ಟಾರ್ಟಿಂಗ್ ಬರೋ ಮುಂದೆ ಹಾಡಿಸಿದ್ರು ಅವರು, ನಮ್ಮ ಕೀಬೋರ್ಡ್ ಮಾಸ್ತರ್ ಬಹಳ ಚಂದ ಹಾಡ್ತಾರೆ. ಚಪ್ಪಾಳೆ ತಟ್ಟಬೇಕು ನೀವೆಲ್ಲ, ಡೈರೆಕ್ಟಾಗಿ ಯಾರು ಚಪ್ಪಾಳೆ ತಟ್ಟಂಗಿಲ್ಲ, ಸ್ವಲ್ಪ ಸೈಡ್ ಮೇಲೆ ತಟ್ಟಬೇಕು ಈ ಹಾಡಿಗೆ ಮಾತ್ರ. ತಟ್ಟರಮ್ಮ ಶುರು ಮಾಡಿದೆ ಎಲ್ಲೋ ಮಾತಾಯಿ, ಸೀರು ಉಡಿಸಿ ಮೋದಿ ನೋಡಿದೆ. ಹಾಯ್ ಹಾಯ್ ಎಲ್ಲಿ ಕಾಡಿಲ್ಲಿ ಕಾಡೆ ಎಲ್ಲೋ ಮಾತಾಯಿ, ಎಲ್ಲಿ ಕಾಡಿಲ್ಲಿ ಕಾಡೆ ಹಾಯ್ ಹಾಯ್ ಹಾಯ್. ಐದು ರೂಪಾಯಿ ಕೇಳಿದ್ರ ಹತ್ತು ರೂಪಾಯಿ ಕೊಡ್ತಾ, ಹತ್ತು ರೂಪಾಯಿ ಕೇಳಿದ್ರ ಐದು ರೂಪಾಯಿ ಕೊಡ್ತಾ, ಇಲ್ಲಿ ಕಾಡ ಇಲ್ಲಿ ಕಾಡೆ ಎಲ್ಲಪ್ಪ ತಾಯಿ, ಇಲ್ಲಿ ಕಾಡ ಇಲ್ಲಿ ಕಾಡೆ ಹಾಯ್ ಹಾಯ್ ಹಾಯ್. ಚಪ್ಪಾಳೆ ಹಾಕ್ರ ಮಾಮ. ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ನಡೆದಂತ, ಇನ್ನು ವಿಶೇಷವಾಗಿ ನಮ್ಮ ಜೀವನದೊಳಗೆ ನಡೆದಂತ ಹಾಸ್ಯಗಳು ಎಷ್ಟು ಚಂದ ಇರ್ತಾವ್ರಿ. ನಾನು ಬಾಂಬೆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ರೀ, ನನ್ನ ಜೊತೆ ಗೆಳೆಯರು ನಾಲ್ಕು ಮಂದಿ ಬಂದಿದ್ದರು. ಬಾಂಬೆ ಬಂತು, ಟ್ರೈನ್ ಸ್ಟಾಪ್ ಆಯ್ತು, ಲಗೇಜ್ ತೊಗೊಂಡು ಕೆಳಗೆ ಇಳಿಬೇಕು ಅನ್ನೋಷ್ಟೊತ್ತಿಗೆ ಒಂದು ಎಂಟತ್ತು ಮಂದಿ ಮೇರೆ ಅಂಗನೆ ಮೇ ತುಮಾರ ಕ್ಯಾ ಕಾಮುಗೈ, ಮೇರೆ ಅಂಗನೆ ಮೇ ತುಮಾರ ಕ್ಯಾ ಕಾಮುಗೈ. ಇವರು ನಾಲ್ಕು ಮಂದಿ ಒಳಗೆ ಹತ್ಕೊಂಡ್ರು, ಒಳಗಡೆ ಹತ್ಕೊಂಡು ನನ್ನ ಸ್ನೇಹಿತರ ಜೇಬಿನ ಕೈ ಹಾಕಿ ಹಾಕಿ ಹತ್ತು ರೂಪಾಯಿ ತೊಗೊಳಕತ್ತಿರಿ. ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ, ಬೆಡ್ಶೀಟ್ ತೆಗೆದು ನೋಡಿದೆ, ನೆಕ್ಸ್ಟ್ ಅಟ್ಯಾಕ್ ನನಗೇ ಇತ್ತು. ಯಾಕೆ ಬೇಕಲಿ ಅವರ ಸವಾಸ ಬೇಡ ಅಂತೇಳಿ ಬೆಡ್ಶೀಟ್ ಹೊಚ್ಕೊಂಡೆ, ಮತ್ತೆ ಮಲ್ಕೊಂಡೆ. ಬಿಟ್ಟಾರ ನನ್ನವರು ಸೀದ ನನ್ನ ಹತ್ರ ಬಂದರು, ಅರೇ ಮಾಮು ಊಟ ಅಂದರು. ಅರೇ ಮಾಮು ಊಟ ಅಂದ ತಕ್ಷಣ ಬೆಡ್ಶೀಟ್ ತೆಗೆದೆ, ಕ್ಯಾಗಿ ಅಮ್ಮ ಅಂದೆ. ಕ್ಯಾಗಿ ಅಮ್ಮ ಅಂದ್ಕೊಳ್ಳಿ ಅವ್ರಿಗೆ ಗಾಬರಿ ಆಗ್ಬಿಟ್ರು. ಹಾ ತು ಅಮಾರ ಹಾಯ್ ಕ್ಯಾ ಸೋಜಾ ಅಂದ್ರೆ ನಿಮ್ಮ ಕಣ್ಣಿಗೆ ನಾನು ಆ ಕಣ್ಣ ಕಾಣ್ತೀನ ಹೆಂಗ ನೋಡ್ರಿ. ನೈಜವಾಗಿ ನಡೀತಕ್ಕಂಥ ಹಾಸ್ಯ ಘಟನೆಗಳು ಸ್ನೇಹಿತರು. ಇನ್ನು ಕಾಲ್ಪನಿಕ ಹಾಸ್ಯಕ್ಕೆ ಹೋದ್ರೆ ನೋಡ್ರಿ, ವಾರ್ತೆಗಳು ಗಂಡಸರು ಓದ್ತಾರ, ಹೆಂಗಸರು ಓದ್ತಾರ, ಅಪ್ಪಿ ತಪ್ಪಿ ಇವ್ರ ಕೈಯಾಗ ವಾರ್ತಾ ಓದೋ ಕೊಟ್ರಿ ಏನೋ ತಾಬೋದ್ರಿ. ಒರಿಜಿನಲ್ ಟ್ರ್ಯಾಕ್ ಹೆಂಗಿತ್ತು ಸಂಸ್ಕೃತ ವಾರ್ತೆ. ಎಂ ಆಕಾಶವಾಣಿ ಸಂಗತಿ ವಾರ್ತಾ ಶ್ರೇಯಂತ ಪ್ರವಾಚಕ ಬಲ ದೇವಾನಂದ ಸಾಗರ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಶಿಂಗಶೇತ ಇತ್ತ ವಾರ್ತಾ ಕ್ಷೇತ್ರೇಶ ಮಂತ್ರಿ ನಾನದತ್ತ ತಿವಾರಿ ಇತಿ ವಾರ್ತಾ. ಇದು ಒರಿಜಿನಲ್ ಟ್ರ್ಯಾಕ್. ಅಕಸ್ಮಾತ್ ಇವ್ರು ಕೈಯ ಕೊಡ್ಬೇಕ್ರಿ, ಏನನಾವು ತಕತ್ರಿ. ಎಂ ಆಕಾಶವಾಣಿ ಸಂಗತಿ ವಾರ್ತಾ ಶ್ರೇಯಂತ ಪ್ರವಾಚಕ ಆ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಶಿಂಗಶೇತ ಇತ್ತ ವಾರ್ತ ಕ್ಷೇತ್ರೇಶ ಮಂತ್ರಿ ನಾನದತ್ತ ತಿವಾರಿ ಇತಿ ವಾರ್ತಾ. ಆ ಸಾಯ ಹೊಡಿತಾರೆ ಹುಚ್ಚುಳೆ ಮಗನು. ಸ್ನೇಹಿತರೆ, ನಮ್ಮ ಸಂಘದವರು ಭಾಳ ಜನ ಇದ್ರೆ ದಯವಿಟ್ಟು ನಮ್ಮ ಸಂಘಕ್ಕೆ ಚಪ್ಪಾಳೆ ದಯವಿಟ್ಟು ಕೊಡ್ರಿ. ಯಾವ್ದು ಇವ್ರ ಸಂಘ ಅಂತ ಗೊತ್ತಿಲ್ಲ, ಸುಮ್ಮನೆ ಚಪ್ಪಾಳೆ ಹೊಡೆದ್ಬಿಟ್ರಿ. ಯಾರು ತಲೆ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು.
ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿರಿ ಮಿಂಚ್ತಾ ಇದಾರೆ ಅವರೆಲ್ಲ ನಮ್ಮ ರಿಲೇಶನ್. ನೋಡ್ರಿ ಜಗತ್ತಿನ ಯಾವ ಮೂಲೆಗಾರ ಹೋಗಿ ನಿಂತ್ಕೊಡ್ರಿ, ಒಂದ ಒಂದು ಲೈಟ್ ಹಾಕಿ ಎಂಟು ಮಂದಿ ಸ್ಟೇಜ್ ಮೇಲೆ ನಮ್ಮಂತ ನಿಲ್ಲಿಸ್ಬಿಟ್ರಿ, ರಿಫ್ಲೆಕ್ಟ್ ಆಗಿಬಿಡ್ತೀವಿ ನಾವು. ಅಂತ ವಿಶಿಷ್ಟ ವ್ಯಕ್ತಿತ್ವ ಉಳ್ಳಂತಾರೆ ನಾವು. ಅದಕ್ಕೆ ನಮ್ಮ ಸಂಘ ಭಾಳ ದೊಡ್ಡದು, ಅದಕ್ಕೆ ಚಪ್ಪಾಳೆ ತಟ್ಟರು ಅಂತ ಹೇಳ್ತಿರ್ತೀನಿ ನಾನು. ನಮ್ಮ ಮೇಲೆ ನಾವು ಹಾಸ್ಯ ಮಾಡ್ಕೊಳೋದು ಪರಮ ಶ್ರೇಷ್ಠ ಹಾಸ್ಯ ಅಂತ ನಾವು ಭಾವಿಸ್ಕೊಳ್ಬೇಕಾಗುತ್ತೆ. ನೋಡ್ರಿ ನಮ್ಮ ಸಂಘದವರು ನಮ್ಮ ಥರ ಇರ್ತಕ್ಕಂಥವ್ರು, ನಮ್ಮ ಸಂಘದ ಸದಸ್ಯರು, ಇನ್ನು ಕೆಲವರು ಇಲ್ಲಿ ಕೂದಲುಗಿರ್ತಾರೆ, ಸೂರ್ಯಕಾಂತಿ ಆದಂಗೆ ಆಗ್ಬಿಟ್ಟಿರ್ತದ, ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಮತ್ತೊಬ್ಬರು ಕೆಲವರು ಇದಾರೆ ಚಪ್ರ ಕಟ್ಟಿಂಗ್ ಇಲ್ಲಿಂದ ತಗೊಂಡು ಕೂದಲು ಹಿಂಗೆ ಆಗ್ತಾರೆ, ಅದನ್ನು ಚಪ್ರ ಕಟ್ಟಿಂಗ್ ಅಂತಾರೆ. ಅದಕ್ಕೆ ಅವರು ನಮ್ಮ ಸಂಘದ ಖಜಾಂಚಿಗಳು. ಇನ್ನು ತಲೆ ಒಳಗೆ ಪೂರ ಕೂದಲು ಹೋಗಿದ್ರೆ ಅವರು ನಮ್ಮ ಸಂಘದ ಅಧ್ಯಕ್ಷರು. ಭಾಳ ದೊಡ್ಡದ್ರಿ ನಮ್ಮ ಸಂಘ. ಹಿಂಗೆ ವೇದಿಕೆ ಮೇಲೆ ಮಾತಾಡಕತ್ತಿದ್ರಿ ನಾನು, ನನ್ನೊಬ್ಬ ಗೆಳೆಯ ಬಂದ, ಕುಟ್ರೇಶ್ ಅವರ ನಿಮ್ಮ ಧ್ವನಿ ಚೆನ್ನಾಗಿದೆ, ನಿಮ್ಮ ಹಾಸ್ಯ ಮಿಮಿಕ್ರಿ ಎಲ್ಲ ಚಲೋ ಐತ್ರಿ ಸರ್ ಅಂದ. ಯಪ್ಪ ಥ್ಯಾಂಕ್ಸ್ ಅಂದ. ಅವನು ಏನು ಕೇಳ್ಬೇಕ್ರಿ, ಎಲ್ಲ ಓಕೆ ಕುಟ್ರೇಶ್ ಅವರ ನಿಮ್ಮ ತಲೆ ಕೂದಲೆ ಹಾಕಿಲ್ಲ ಅಂದ. ಅವನು ಹಂಗೆ ಅಂದ್ಕೊಳ್ಳಿ ಮಂದಿ ಎಲ್ಲ ಹಾಕತ್ತಿದ್ರಿ, ಕೆಳಗಡೆ ಹೋಗಿ ಕೂತ್ಕೊಂಡಿದ್ದ ಅವನು. ಬಿಡಲಿಲ್ಲ ದೋಸ್ತ ಬಾರ್ಲೆ ಮ್ಯಾಕ ಅಂದೆ. ಯಾಕೆ ಸರ್ ಬಾ ಮ್ಯಾಕ್ ಮಾತಾಡ್ತೀನಿ ಮಗ, ನಾನು ಬಂದು ನಿಂತ್ಕೊಂಡೆ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಂದೆ. ನಾನು ಕೇಳಿದ್ದೀನಿ ರೀ, ಸರ ನಿಮ್ಮ ತಲೆ ಕೂದಲೆ ಹಾಕಿಲ್ಲ ಸರ ಅಂದ. ಮಗನೇ ಪಕ್ಕಕ್ಕೆ ಬಾರ್ಲೆ, ಬಂದು ನಿಂತ್ಕೊಂಡೆ. ಈ ಕಡೆ ಕೂದಲು ಅದಾವಿಲ್ಲ ಅಂದೆ ನಾನು. ಐದೋ ಸರ್ ಅಂದ. ಈ ಕಡೆ ಇದೆ ಸರ್ ಅಂದ. ಹಿಂದ್ಗಡೆ ಇದಾವ ಸರ್ ಅಂದ. ಮುಂದ್ಗಡೆ ಈಗ ಬರ್ತದಲ್ಲೇ ಉಚ್ಚನ ನಮಗನ್ನೇ ಕೆಳಗಿಳಿ ಅಂದೆ ನಾನು. ನಾವು ಈಗ ಬರ್ತಾವಂತ ಅನ್ಕೊಳ್ತೀರಿ, ಇಲ್ಲ ಅಂತ ಎಂದೂ ಬೇಜಾರು ಮಾಡ್ಕೊಳಂಗಿಲ್ಲ ನಾವು. ಆದರೆ ನಮಗೆ ದುಃಖ ಆಗ್ತಕ್ಕಂಥ ಸಂಗತಿ ಯಾವಾಗಪ್ಪ ಅಂತಂದ್ರೆ, ಭಾಳಷ್ಟು ಜನ ಕೂದಿರ್ತಕ್ಕಂಥವ್ರು ನಮ್ಮ ಎದುರುಗಡೆ ಬಾಚಣಿಕೆ ತಗೊಂಡು ಬಾಚಿದಾಗ ಮಾತ್ರ ಎಂದೂ ತಡೆಯಲಾರದಷ್ಟು ನೋವು ನಮಗೆ ಆಗ್ತದೆ. ಆದರೆ ನೀವು ಬಾಚ್ಕಂತೀರಿ ಕೂದಲನ್ನು, ನಾವು ಬಾಚ್ಕಂತೀವಿ ಕೂದಲಲ್ಲ, ತೆಲಿನ ತಿಂಡಿ ಅದಕ್ಕೆ ಕರ್ಕೊಳಕ್ಕೆ ಇರಲಿ ಅಂತೇಳಿ. ಇಷ್ಟೇ ವ್ಯತ್ಯಾಸ ಸ್ನೇಹಿತರೆ. ನಮ್ಮ ಸಂಘದವ್ರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾನು, ದಯವಿಟ್ಟು ನಮ್ಮ ಸಂಘದ ಸದಸ್ಯರಿಗೆ ಮಾತ್ರ, ಖಜಾಂಚಿಗಳಿಗಲ್ಲ ಅಧ್ಯಕ್ಷರಿಗಲ್ಲ, ಸಂಘದ ಸದಸ್ಯರಿಗೆ ಮಾತ್ರ ನಾವು ರಿಕ್ವೆಸ್ಟ್, ಆಲ್ ಕ್ಲಿಯರ್ ಶ್ಯಾಂಪು ಮಾತ್ರ ಹಾಕಬೇಡ್ರಿ, ಇರೋ ನಾಲ್ಕು ಕೂದಲು ಉಜ್ಜಗಡ್ರಿ ಅಪ್ಪ, ಇದು ನಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನೋಡಿ ಅದ್ಭುತವಾದಂಥ ಪ್ರಸಂಗಗಳು ಎಷ್ಟು ಸಿಗ್ತಾವ್ರಿ. ನಮ್ಮ ಉತ್ತರ ಕರ್ನಾಟಕ ಮಾಸ್ತರ ನೌಕರಿ ಸಿಕ್ಕ್ರಿ, ಬಿಜಾಪುರಕ್ಕೆ ಬಂದ, ತನ್ನ ಪರಿಚಯವನ್ನು ಹೇಳ್ಕೊಂಡ, ನೋಡಿ ಮಕ್ಕಳೇ ನನ್ನ ಹೆಸರು ರಾಜು ಅಂತೇಳಿ, ನಿಮ್ಮ ಹೆಸರು ಹೇಳಿ ಅಂತ ಹೇಳಿ ಕೇಳಿ ಬಿಜಾಪುರ ಮಕ್ಕಳು ತಮ್ಮ ಹೆಸರು ಹೇಳಕ್ಕೆ ಚಾಲೂ ಮಾಡಿದ್ರೆ, ಸರ ನನ್ನ ಹೆಸರು ರೀ ಕಾಳ್ಯಪ್ಪ ಧೂಳಪ್ಪ ಭಟಾಬಾಯಿ ಇಲ್ಲ. ಮಾಸ್ತರ್ ಗಾಬರಿ ಆಗ್ಬಿಟ್ಟ, ಏ ಇನ್ನೊಂದು ಸರಿ ಹೇಳೋ, ಸರ ನನ್ನ ಹೆಸರು ರೀ ಗಾಳ್ಯಪ್ಪ ಧೂಳಪ್ಪ ಭಟಾಬೈಲ್. ಸ್ವೀಡ್ ಡೌನ್. ನೆಕ್ಸ್ಟ್ ನಿನ್ನ ಹೆಸರೇನು? ಸರ ನನ್ನ ಹೆಸರು ಅಬ್ದುಲ್ ರೀ, ನಾವು ಅಪ್ಪರ್ ಸತ್ತಾರ್ರಿ. ಅಯ್ಯೋ ಪಾಪ, ಈ ವಯಸ್ಸು ಸಾಹೇಬರ ಹತ್ತ ಕೂತ್ಕ ಅಂತಂದ್ರೆ ಮಾಡ್ತಾರೆ. ಅವನು ಪಕ್ಕದಾಗಿರ್ತಕ್ಕಂಥ ಕಿಲಾಡಿ ಹುಡುಗ ಮ್ಯಾಕಿದ್ದೀನಿ ರೀ ಅವ. ಸರ ಅವ್ರ ಅಪ್ಪ ಸತ್ತಲ್ರಿ, ಅವ್ರ ಅಪ್ಪನ ಹೆಸರು ಅಬ್ದುಲ್ ಸತ್ತಾರ ಅಂದ. ಓಹೋಹೋ, ಅವ್ರ ಅಪ್ಪನ ಹೆಸರು ಅಬ್ದುಲ್ ಸತ್ತಾರ, ನಾನು ಎಲ್ಲಿ ಅವ್ರ ಅಪ್ಪ ಸತ್ತಾರ ಅನ್ಕೊಂಡಿದ್ದೆ, ಕೂತ್ಕರ್ಲಿ ಅಪ್ಪ ಅಂತಂದ್ರೆ. ಅವನ ಪಕ್ಕದಾಗಿರ್ತಕ್ಕಂಥ ಮತ್ತೊಬ್ಬನ ಹೆಸರು ಕೇಳಿದ್ರೆ, ಏನೋ ನಿನ್ನ ಹೆಸರು ಬೋಸುಡುಕಿ ಅಂದ. ಮಾಸ್ತರು ಗಾಬರಿ ಆಗ್ಬಿಟ್ಟ, ಏ ನಿನ್ನ ಹೆಸರು ಹೇಳಲೆ ಬೋಸುಡುಕ್ರಿ ಅಂದ. ಅವನು ದೋಸ್ತ ಮ್ಯಾಕಿದ, ಸರ ಅವನ ಹೆಸರು ಬೋಸು ಇನ್ಶಿಯಲ್ ಡಿ ಕೆ ಪೂರ ಸೇರಿಸಿದ ಬೋಸುಡುಕಿ ಆಗೈತ್ರಿ ಅಂದ. ಅವನು ಇಂಥ ಅನಾಹುತ ಮಕ್ಕಳು ಅದ್ಭುತವಾಗಿ ಸಿಗ್ತಾರೆ. ಇದ್ರ ಮಧ್ಯದೊಳಗೆ ಮಾಸ್ತರ್ ತನ್ನ ಪರಿಚಯ ಆದ ಮೇಲೆ ಪ್ರಶ್ನೆ ಕೇಳಕ್ಕೆ ಚಾಲೂ ಮಾಡಿದ, ರಾಮೋ ಸ್ಟ್ಯಾಂಡ್ ಅಪ್. ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು? ಇದ್ರೆ ಏನು ದೊಡ್ಡ ವಿಶೇಷ ಸರ ಅಂದ. ಯಾಕಲೇ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್. ಏಪ್ಪ ದೊಡ್ಡ ತದಿ ಕುಂದರ್ಲಿ ಅಂದ್ರೆ ಮಾಸ್ತರ್. ನೆಕ್ಸ್ಟ್ ಪಾಂಡು ಸ್ಟ್ಯಾಂಡ್ ಅಪ್. ಸರ ರಾಮನು ಮರದಿಂದ ಬಿದ್ದನು ಇದು ಯಾವ ಕಾಲ? ಸರ್ ರಾಮನು ಮರದಿಂದ ಬಿದ್ದನು ಇದು ಯಾವ ಕಾಲ ಅಂದರೆ ಅದು ರಾಮನಿಗೆ ಕೇಡಗಾಲ ಸರ್ ಅಂದವನು. ಇದ್ರೆಲ್ಲದರ ಮಧ್ಯದೊಳಗೆ ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಮಾಸ್ತರ್, ಲೇ ರವಿ ಸರ ಅಶೋಕ ಚಕ್ರವರ್ತಿಯು ರಸ್ತೆ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು? ನೋ ಸರ್ ಇದು ವೆರಿ ಸಿಂಪಲ್ ಸರ್ ಅಂದ. ಏನ್ ಲೇದು ಸರ ಅಶೋಕ ಚಕ್ರವರ್ತಿಯು ರಸ್ತೆಗೆ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆಯಾಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದಲ್ಲಿ ನೆಟ್ಟನು ಅಂದನು. ಎಲ್ಲಿ ಕಟ್ಟಿಬಿಡ್ತು ಮಾಸ್ತರ್ಗ. ಒಬ್ಬ ಲೇಟಾಗಿ ಎಂಟ್ರಿ ಹೊಡೆದ, ಸರ ಮೇ ಕಮಿನ್ ಸರ್ ಅಂದ. ಎಸ್
ಇವನು ಒಳಗೆ ಬರಬರ್ತಂಗೆ ಮಾಸ್ತರ ಗಮಗ ಮಾತು ಅಷ್ಟೇ ಬಂತು. ಆಹಾ ಹಾ ಹಾ ರಾಜ ಏನಕ್ಕೊಂಡು ಸ್ನಾನ ಮಾಡಿಲಿ ಸರ್? ನಾನು ಬಾಗ್ಲಾಕೊಂಡು ಸ್ನಾನ ಮಾಡಿ ಸರ್ ಅಂತ. ಇವನು ಅವನಿಗಿನ ಬೇರಿಕೆ ಬಾಗ್ಲಾಕಿದ್ದೀನಿ ರವ ಸರ, ಬರೀ ಬಾಗ್ಲಾಕೊಂಡ್ರೆ ನಡೆಯಂಗಿಲ್ಲ ಸರ್, ಚಿಲ್ಕನ ಕೊಬ್ಬಕ್ಕೆ ಒಂದು ಅವನು. ಇವನು ಅವನಿಗಿಂತ ಡಬಾಲ್ಗೆ ಬರಿಕಿರೋ ಅವನು. ಮಕ್ಕಳ ಪ್ರಸಂಗ ಇನ್ಸ್ಟಿಟ್ಯೂಟ್ ಹೇಳಂಗಿಲ್ಲ ರೀ. ಇದೆಲ್ಲ ಕೇಳಿದಾದ ಮೇಲೆ ಮಾಸ್ತರ್ ತಲೆ ಕಟ್ಟಬಿಡ್ತು. ಲೇ ಬಸವ, ನಾನು ಯಾಕೆ ತಲೆ ಕಡಕತ್ತಿದ್ದೆ, ಒಂದು ಹಾಡು ಆಡಲಿ ಅದನ್ನ. ಹ್ಞೂ ಸರ್ ಆಡ್ತೀನಿ ಸರ್. ಅವ ಬಸವ ಅನ್ನೋ ಹುಡುಗ, ತೊದಲುಡಿ ಹುಡುಗ, ಸಣ್ಣ ನಾಲಿಗಿರ್ತಕ್ಕಂಥವ, ಸಣ್ಣ ಅದ್ಭುತವಾಗಿ ಆಡಿದ. ಬೇಗ ಹಾಡಲಿ ಬಸವ. ಹ್ಞೂ ಸರ್ ಆಡ್ಲಿಕ್ಕೆ ಸರ್. ಬಣ್ಣ ದಾಗಲಿ ಎಲ್ಲಿ ಸುಗಲ್ಗ ಜಾಗಲಿ ಹೋಗ್ಲಿಗ ಸೆಗಲ್ಗ ಮೆಗಲ್ಗೆ ಬಂದ ಮಗಳಿಗೂ ತಾಗಲಿಗೆ ಅಂದ ನೊಗಲ್ಗೆ ಎಂತ ಸೆಗಲ್ಗ ಅಗಲ ರಾತ್ರಿ ಆಯ್ತು ಮಗಳಿಗೂ ನನ್ನ ಪುಗಳ್ದ ಕಂದ ನನ್ನ ಪುಗಳ್ದ ಕಂದ. ಏ ಬಣ್ಣ ದಾಗಲಿ ಎಲ್ಲಿ ಸುಗಲ್ಗ ಜಾಗಲಿ ಹೋಗ್ಲಿಗ ಸೆಗಲ್ಗ ಮೆಗಲ್ಗೆ ಬಂದ ಮಗಳಿಗೂ ತಾಗಲಿಗೆ ಅಂದ ನೊಗಲ್ಗೆ ಎಂತ ಸೆಗಲ್ಗ ಅಗಲ ರಾತ್ರಿ ಆಯ್ತು ಮಗಳಿಗೂ ನನ್ನ ಪುಗಳ್ದ ಕಂದ ನನ್ನ ಪುಗಳ್ದ ಕಂದ. ವೆರಿ ಗುಡ್, ಸಿಟ್ ಡೌನ್. ನೆಕ್ಸ್ಟ್ ರವಿ ಹೇಳಿದ ಮೇಲೆ ಸರ್ ನಾನು ಒಂದು ಹಾಡು ಬರ್ಕೊಂಡ್ಬಂದು ಹಾಡ್ತೀನಿ ಸರ್ ಅಂದ್ರೆ ಹಾಡಲಿ. ಯಾರ್ ನನ್ನ ಪ್ಯಾಂಟ್ ಕದ್ದೋರು, ಯಾರ್ ನನ್ನ ಪ್ಯಾಂಟ್ ಕದ್ದೋರು, ಕರೆದು ಅಲ್ಲ ಬೆಳೆದು ಅಲ್ಲ ಪಟ್ಟಿ ಪಟ್ಟಿದ್ದು ಮೇಲೆ ಲಾಡಿ ಕಟ್ಟಿದ್ದು. ಯಾರ್ ನನ್ನ ಪ್ಯಾಂಟ್ ಕದ್ದೋರು, ಯಾರ್ ನನ್ನ ಪ್ಯಾಂಟ್ ಕದ್ದೋರು, ಅಲ್ಲ ಬಿಳೆದು ಅಲ್ಲ ಪಟ್ಟಿ ಪಟ್ಟಿದ್ದು ಮೇಲೆ ಲಾಡಿ ಕಟ್ಟಿದ್ದು ಮೇಲೆ ಲಾಡಿ ಕಟ್ಟಿದ್ದು ಮೇಲೆ ಲಾಡಿ ಕಟ್ಟಿದ್ದು. ಹೆಸರು ಕಟ್ಟಿದ್ ಬಿಡಲ್ಲ ಅಂದ್ರೆ ಮಾಸ್ತರ್ ಇವನು ಆದ್ಮೇಲೆ ಮ್ಯಾಕ್ ಅವನೊಬ್ಬನ ಇದ್ರಿ ಸತೀಶ್ ಅಂತೇಳಿ. ಸರ್ ನಾನೊಂದು ಹಾಡು ಬರ್ಕೊಂಡ್ ಬಂದೀನಿ ಸರ್, ಆಡ್ತೀನಿ ಸರ್ ಅಂತ ಹಾಡ್ಲೆ. ನೀ ಮೀಟಿದ ಆಹಾ ಬ್ಯೂಟಿಫುಲ್ ಸಾಂಗ್ ಹಾಡ್ಲೆ. ನೀ ಮೀಟಿದ ನಾ ಮೀಟಿದ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ನಾ ಮೀಟಿದ ನೀ ಮೀಟಿ ನಾ ಮೀಟಿದ ನೀ ಮೀಟಿ ನಾ ಮೀಟಿ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ನಿನ್ನೆ ಅವ ಮೀಟಿದ ನೀ ಮೀಟಿದ ನಿನ್ನೆ ಇವ ಮೀಟಿದ ಮಿಟಿದ ಮಿಟಿದ ಮೀಟಿ ಮೀಟಿ ಮಿಟಿದ. ಎಲ್ಲಿವರೆಗೆ ಮಿಟ್ಬೇಕಲ್ಲ ಅಂತ ಮಾಸ್ತರ್ ಕೇಳಿದ್ರು. ಸರ್ ಇದು ಹಾಡು ಮುಗಿಯರೆ ಮಿಟದೇ 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 ಅದು. ಹಾಸ್ಯ ಪ್ರಸಂಗಗಳು ಎಲ್ಲಿಲ್ಲ ಸ್ನೇಹಿತರೆ, ಎಲ್ಲ ಕಡೆನೂ ಹಾಸ್ಯ ಪ್ರಸಂಗ ಸಿಗ್ತದೆ ಅಂತ ಹೇಳ್ತಾ. ಎಲ್ರಿಗೂ ನಮಸ್ಕಾರ. ಕೆಲವ್ರಿಗೆ ಆಶ್ಚರ್ಯ, ಎಲ್ಲ ಗುಂಡು ಗುಂಡಕ್ಕೆ ಚೆನ್ನಾಗಿದ್ದಾರೆ, ಇದ್ಯಾವುದಿದು ಆಂಜನೇಯನ ಕರ್ಕೊಂಬಂದಿದ್ದಾರೆ ಅಂತ. ಏನು ಮಾಡೋಣ, ನನಗೂ ಚೆನ್ನಾಗಿರಬೇಕು ಅಂತ ಆಸೆ. ನಮ್ಮ ಅಪ್ಪಂಗೆ ಆರನೇ ಮಗ, ಇನ್ನು ಹೆಂಗಿರೋಕ್ಕೆ ಸಾಧ್ಯ ಹೇಳಿ. ನಿಜವಾದ ಕನ್ನಡವನ್ನು ನೋಡಬೇಕು ಅಂದರೆ ಎಲ್ಲಿಗೆ ಬರಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು. ಅದರಲ್ಲೂ ಸಿಟಿ ಬಸ್ ಹತ್ಬಿಡ್ಬೇಕು. ಯಾವುದಾದ್ರು ಹೆಣ್ಣು ಮಕ್ಕಳಿಗೆ ಒಂಚೂರು ಕಾಲು ತಾಕಬೇಕು. ಸುಮ್ಮನೆ ಇಂಗ್ಲೀಷಲ್ಲಿ ಸಾರಿ ನೀನು ಎಷ್ಟು ಚೆನ್ನಾಗಂತಾಳೆ, ಇಟ್ಸ್ ಆಲ್ ರೈಟ್ ಬೆಂಗಾಗ್ಬಿಡ್ತಾಳೆ. ಅದೇ ನಮ್ಮ ಕನ್ನಡ ಭಾಷೆಯಲ್ಲಿ ದಯವಿಟ್ಟು ಕ್ಷಮಸಮಾನಿ ಶುದ್ಧ ಬೈಕ್ ಬಂದಂಗೆ ಬದಳು. ದಟ್ ಪ್ಲೇಸ್ ಆಕ್ಸಿಡೆಂಟ್ನ ವಾಟ್ ಪೇಂಡ್ ಎವ್ರಿಥಿಂಗ್ ಅಪೆಂಡ ಕಿಕ್ಕಡ. ಒಂದು ಸಣ್ಣ ಕನ್ನಡ ಮಾತಿಗೆ ಬೆಂಗಳೂರಲ್ಲಿ ಎಷ್ಟು ಬೇಯಿಸ್ಕೋಬೇಕು ಅಂತ. ಇದನ್ನು ತಡ್ಕೋಬೋದು. ನಾವು ಮೈಸೂರು ಬೆಂಗಳೂರು ಜನ ಹೆಂಗೆಂದ್ರೆ ನಾಯಿಗಳು ಸಾಕ್ತೀವಿ. ನಮಗಿಂತ ಥರ ಇರುತ್ತೆ ನಾಯಿ. ಆ ನಾಯಿ ಸಾಕೋಬೋದು, ಲೈಟ್ ಸಂಸಾರ ಸಾಕ್ಬೋದು. ಅದು ಇಂಗ್ಲೀಷ್ ಬ್ರೀಡಾಗ ಬುಲ್ಡಾಗ ಅಂತ ಸಾಕ್ಬಿಟ್ಟಿರ್ತಾರೆ. ಬೆಳಗ್ಗೆ ಅವತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ನೋಡ್ಬೇಕು ನೀವು. ನಾಯಿನ ಕರ್ಕೊಂಡು ಇವ್ರು ಹೋಗ್ತಾರೋ, ಇವ್ರನ್ನ ಕರ್ಕೊಂಡು ನಾಯಿ ಹೋಗುತ್ತಾ ಗೊತ್ತಾಗಲ್ಲ. ಹಿಡ್ಕೊಂಬಿಡಿ ವಾಕ್ಸಿ ಡೋಂಟ್ ಮೂಡ ಸ್ಟಾಪ್ ಡಾ. ಇಷ್ಟು ಕಷ್ಟದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವ ಭಾಷೆ ಮಾತಾಡಿದ್ರೂ ಅರ್ಥ ಆಗುತ್ತೆ. ಆದರೂ ಬಿಡಲ್ಲ ಇವ್ರು ಇಂಗ್ಲೀಷಲ್ಲೇ ಮಾತಾಡ್ಸೋದು. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಡೋಂಟ್ ಸಿಟ್. ಹಿಂಗಂದು ಒಂದು ಕನ್ನಡದಲ್ಲಿ ಮಾತಾಡೋದು ತರ್ಡ್ ಕ್ಲಾಸ್ ನೋಡು ತಿಂಗದು ಮುಂಡದ ಇಂಗ್ಲೀಷ್ ಕೇಳಿ ಕೇಳಿ ಬೊಗಳೋದು ಇಂಗ್ಲೀಷಲ್ಲೇ. ಗೋ 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 ಅಂತವ್ರ ಮರಲಿ ಈಗ ಬಂದಿತ್ತಲ್ಲ ಸಣ್ಣ ಮಗು ಹೆಣ್ಮಗು ಬಂದಿತ್ತಲ್ಲ, ಆ ಥರದ ಒಂದು ಮಗು ಉಟ್ಕೊಂಬಿಡುತ್ತೆ. ಅದರಂತೆ ಪಪ್ಪ ಐ ವಾಂಟ್ ಪಮೇರಿ ಹೆಂಡಾಗ ಪಪ್ಪ ಪಮೇರಿ ಹೆಂಡಾಗ ಪಮೇರಿಂದ ಗೊತ್ತಲ್ಲ ಜೂಲ್ ನಾಯಿ ಮರಿ ಪುಡ್ದಾಗಿ ಮುದ್ದಾಗಿ ಚೆನ್ನಾಗಿರುತ್ತೆ. ಅದು ಅಮೇರಿಕಾ ಬ್ರೀಡ್. ಅದನ್ನು ಕರ್ಕೊಂಬಂದ್ಬಿಡ್ತಾರೆ. ಇಂಗ್ಲೀಷ್ ನಾಯಿ ಮರಿಗೆ ಸಂಕಟ ಶುರು ಆಗ್ಬಿಡುತ್ತೆ ದೊಡ್ಡದಕ್ಕೆ. ಈ ಮರಿ ಬಂದರೆ ನನಗೆ ಮರಿ ಹೋಗುತ್ತಲ್ಲ, ಬೈದು ಕಲ್ಸೋಣ ಅಂತ. ಗೋ 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 ಇದು ಅಮೇರಿಕಾ. ನೋಡಿ ನಾಯಿಗಳಿಗೆ ಇಂಗ್ಲೀಷ್ ಕಲಿಸೋರು ನಾವು ಕನ್ನಡದವ್ರು.
ಆದರೂ ನಾಯಿಗಳಲ್ಲೂ ಸರ್ವಶ್ರೇಷ್ಠವಾದ ನಾಯಿ ಯಾವುದು ಅಂದ್ರೆ ನಮ್ಮ ಕರ್ನಾಟಕದ ನಾಯಿಗಳು, ಅದರಲ್ಲೂ ಬೀದಿ ನಾಯಿಗಳು, ಅದರಲ್ಲೂ ಕಂತ್ರಿ ನಾಯಿಗಳು. ನಮ್ಮಂಗೆ ಪಾಪ ಗೌರ್ಮೆಂಟ್ ಸ್ಕೂಲ್ ಓದಿರುತ್ತವೆ, ಈ ಬೀದಿಯಿಂದ ಆ ಬೀದಿಯಿಂದ ನಾಯಿ ಬಂದ್ಬಿಟ್ರೆ ಮಧ್ಯೆ ಒಂದು ಲಕ್ಷ್ಮಣ ರೇಖೆ ಹಾಕೊಂಡ್ಬಿಡ್ತವೆ. ನೀ ಕಡೆ ಬರೋಂಗಿಲ್ಲ, ನಾ ಕಡೆ ಬರೋಂಗಿಲ್ಲ, ಸುಮ್ಮನೆ ಜಗಳ ಕಾಯ್ಬೇಕು. ಮೊದ್ಲು ಈ ಕಡೆ ಶುರು ಮಾಡುತ್ತೆ, ಯಾಕ ಬೇಡ ನಾಡ ಬೇಡ ನಾಡ ವಗ ಯಾಕ ವಗ ಯಾಕ. ಬೆಳಗಿನ ಸಾಯಂಕಾಲದ್ರೆ ಒಂದ್ರ ಮೇಲೆ ಬಿಡಲ್ಲ. ಹಾಗೆ ನಾವು ಕನ್ನಡದವರು ಅಷ್ಟೇ, ಯಾರಿಗೇನು ಮಾಡಲ್ಲ. ಐದು ದಿವಸ ಒಡ್ಕೋತೀವಿ, ಆರನೇ ದಿವಸ ಮಲ್ಕೊಂಬಿಡ್ತೀವಿ. ಇನ್ನಾಗೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಲವು ಹಾಸ್ಯ ಘಟನೆ ಹೇಳ್ತೀನಿ. ಇದು ನಿಮ್ಮ ಜೀವನದಲ್ಲಿ ನಡೆಯೋದು. ಏನಿಲ್ಲ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾ ಇರ್ತೀರಿ, ಯಾರು ನಿಮ್ಮ ಫ್ರೆಂಡ್ಸ್ ಸಿಕ್ಕರೆ ಏನು ಕೇಳ್ತಾರೆ, ಏನು ಸರ್ ನಡ್ಕೊಂಡು ಹೋಗ್ತಿದ್ದೀರಾ, ಏನು ನಿಮ್ಮಪ್ಪ ಕಾರ್ ಕಳಿಸ್ತಾನೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಅದಕ್ಕಿಂತಲೂ ಕೆಟ್ಟ ಜನ ಮದುವೆ ಮನೆಗೆ ಹೋಗಿರ್ತೀವಿ, ಊಟ ಮಾಡ್ತಾ ಕೂತಿರ್ತೀವಿ, ಪಕ್ಕದಲ್ಲಿ ಬಂದು ಕೂತಿರ್ತಾರೆ, ಅವರು ಮದುವೆಗೆ ಬಂದಿರೋದು ಅಲ್ಲಿ ಬಂದು ಕೇಳ್ತಾರೆ, ಮದುವೆಗೆ ಬಂದಿದ್ದೀರಾ, ನೆನ್ ನಿಮ್ಮ ಅಪ್ಪನ ತಿಥಿ ಬಂದಿದ್ದೀವ. ಅದಕ್ಕಿಂತಲೂ ಕೆಟ್ಟ ಜನ ಅಂದರೆ ಯಾರ ಸತ್ತೋಗಿದ್ರು ಬಿಡಲ್ಲ, ಆ ಹೆಣದ ಹತ್ರ ಹೋಗ್ತಾರೆ, ಹೆಣ ಎರಡು ಸರಿ ಹಿಂಗೆ ನೋಡ್ತಾರೆ. ಸತ್ತೋಗಿದ್ದಾರೆ, ಏನಾಗಿತ್ತು, ಆ ಬೇಜಾರಾಗಿತ್ತು, ಮಲಗಿದ್ದಾರೆ, ಕಟಾಕ್ತಿದ್ದೀವಿ ಇವಾಗ ಯಾವ ಕಡೆ ಅಂತಾರೆ. ಇದು ಸಾಮಾನ್ಯವಾಗಿ ನಡೆಯೋದು. ಇನ್ನು ನಮ್ಮ ಮನೆಗಳಲ್ಲಿ ಹಾಸ್ಯ ನಡೀತೀವಿ, ನಿಮ್ಮ ಮನೆಗಳಲ್ಲಿ ನಡೆಯೋದು. ನೋಡಿ, ನಿಮ್ಮ ಮನೆಗೆ ಯಾರೋ ಬರ್ತಾರೆ, ಬಂದವ್ರು ಕೇಳ್ತಾರೆ, ಒಂದು ಲೋಟ ನೀರು ಕೊಡ್ತೀರಾ ಕುಡಿಯಕ್ಕ, ಇನ್ನೇನು ತೊಳೆಯೋಕ್ಕಾಗತ್ತಾ ಇಲ್ಲ ಸ್ನಾನ ಮಾಡೋಕ್ಕಾಗತ್ತಾ, ಒಂದು ಲೋಟ ನೀರು. ಅದಕ್ಕಿಂತಲೂ ಕೆಟ್ಟ ಜನ ಅಂದರೆ ಮಲಗಿರೋರು ನೆಬ್ಬಿಸ್ಬಿಟ್ಟು ಕೇಳ್ತಾರೆ, ಪಾಪ ಮಲಗಿದ್ರೇನಾ, ಇಲ್ಲಪ್ಪ ಅಲ್ಲಾಡ್ತಾ ಕೂತಿದ್ದೆ ಅನ್ಬೇಕು. ಇದು ಸಾಮಾನ್ಯವಾಗಿ ನಡೆಯೋದು. ಇನ್ನು ಜೀವನದಲ್ಲಿ ಯಾವ ಕೆಲಸ ಕಷ್ಟ ಅಂತ ಹೇಳ್ತೀನಿ, ಪೊಲೀಸ್ನವ್ರ ಕೆಲಸ ಭಾಳ ಕಷ್ಟವಾದ ಕೆಲಸ. ಗಲಾಟೆ ಆದರೂ ಹೋಗಬೇಕು, ಹೊಡೆದಾಟ ಆದರೂ ಹೋಗಬೇಕು, ಬಡದಾಟಾದರೂ ಹೋಗಬೇಕು, ಆ ಕೆಲಸನಾದರೂ ಕಷ್ಟಪಟ್ಟು ಮಾಡ್ಬೋದು. ಈ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡೋದು ಭಾಳ ಕಷ್ಟದ ಕೆಲಸ. ಅದು ಒಂದೇ ಕಡೆ ನಿಂತ್ಕೊಂಡು 8 ಗಂಟೆ ಟೈಮ್ ಕೆಲಸ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ಹಾಸ್ಯವಾಗಿ ತೊಗೊಂಡು ಹಾಸ್ಯವಾಗಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಬೆಳಗ್ಗೆ 9 ಗಂಟೆಗೆ ಹೇಗೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆಗೆ ಹೇಗಾಗಿರ್ತಾರೆ ಅಂತ, ಇದು ಕಾಲ್ಪನಿಕ ಹಾಸ್ಯ. ಇದು ಬೆಳಗ್ಗೆ 9ಕ್ಕೆ ಹೇಗೆ ಬರ್ತಾರೆ ನೋಡಿ, ಒಳ್ಳೆ ಮೂಡಲ್ಲಿರ್ತಾರೆ. 11 ಗಂಟೆ ಆಗಬೇಕು, ಸ್ವಲ್ಪ ಸುಸ್ತು, ಶಿಲ್ಪಿನೂ ಕಮ್ಮಿ ಕೈಯು ಕಮ್ಮಿ. 11 ಗಂಟೆಯಲ್ಲಿ ಹಿಂಗಾಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ 1 ಗಂಟೆ ಆಗಬೇಕು, ಹೊಟ್ಟೆ ಸ್ಪು ಟೋಪಿಯಿಂದೆಲ್ಲ ಬೆವರು ಸಾಕಾಗಿರುತ್ತೆ. ಅದರಲ್ಲಿ ಈಗಿನ ತಂದೆ ತಾಯಿಗಳೆಲ್ಲ ಮಕ್ಳಿಗೆ ಯಮಹ ಗಾಡಿ ತಗೊಟ್ಟಿರ್ತೀರಿ, ಈ ಹುಡುಗರು ಓಡಿಸೋದು ಯಾವ ಮಹಾ ಅಂತಾನೆ ಗಾಡಿನ. ಆ ಸಿಗ್ನಲ್ ಮುಂದೆ 120 ಸೆಕೆಂಡ್ ಆದರೂ ಗಾಡಿ ಆರಿಸಲ್ಲ, ಪೊಲೀಸ್ಗೆ ಹೋಗಿ ಬಿಡ್ತಿರ್ತಾರೆ. ಆ ಹೊಗೆ ಕುಡಿದು ಕುಡಿದು ಕೋಪದ ಮಖ, 1 ಗಂಟೆಲಿ ಅವ್ರ ಮಖ ನೋಡ್ಬೇಕು ನೀವು, ಶಿಲ್ಪಿನೂ ಇಲ್ಲ ಕೈಯೂ ಇಲ್ಲ, ಹಿಂಗಾಗ್ಬಿಟ್ಟಿರ್ತಾರೆ. ಹಿಂಗಾಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ 2 ಗಂಟೆ ಆಗಬೇಕು, ರಿಲೀವರ್ ಬರಬಾರ್ದು, ಒಂದು ಮೂಲೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಒಬ್ಬರೇ. ಹಿಂಗಾಗ್ಬಿಟ್ಟಿರ್ತಾರೆ. ಪಾಪ ರಾತ್ರಿ 10 ಗಂಟೆ ಮಕ್ಕಳು ಪಕ್ಕ ಮಲಗಿರ್ತಾರೆ, ಅವಾಗ ಯದಕಪ್ಪ ಅಲ್ಲಿ ಕೆಲಸ ಮಾಡಿದೆ ನಂಗೆ ಬಡಿತೀರ ಅಂದರೆ, ಕೇವಲ ಹಾಸ್ಯಕ್ಕೆ ಮಾತ್ರ ಬಳಸಿದ್ದಷ್ಟೇ. ಈಗ ಆನಂದ ತೀರ್ಥ ಶಾಸ್ತ್ರಿಗಳು ಅವರ ಶಿಷ್ಯರ ಜೊತೆ ಬರ್ತಾ ಇದ್ದಾರೆ, ಆ ಭಾಗ್ಯದ ಲಕ್ಷ್ಮಿ ಹಾಡಿ ನಿಮಗೆಲ್ಲ ಲಕ್ಷ್ಮಿ ಬರಲಿ ಅಂತ ಹೇಳಿ ಆ ಆನಂದ ತೀರ್ಥ ಶಾಸ್ತ್ರಿಗಳು ಬಂದಿದ್ದಾರೇನಪ್ಪ ಶಿಷ್ಯರು? ಓಕೆ ಓಕೆ ಓಕೆ. ಆ ಶಿಷ್ಯರೆಲ್ಲಪ್ಪ ತೋಳಿ 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 ಗುರುಗಳು ತೋಳಿ ತೋಳಿ. ಹಾಂ ಹಾಂ ಗುರುಗಳದ್ದು ಪರಿಚಯ ಮಾಡಪ್ಪ, ನಿಮ್ದುಗೆ ಮಾಡು. ನಮ್ದು ಆನಂದ ಶಾಸ್ತ್ರಿಗೆ ಇಲ್ಲ ಇಲ್ಲ ಅಂತೀರಿ, ಇಲ್ಲೇ ಇದಾರಲ್ಲ. ನಮ್ದು ಆನಂದ ಶಾಸ್ತ್ರಿಗೆ ಇಲ್ಲ 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 ಅನ್ಬೇಡ, ಇದಾರೆ ಅವ್ರ ಮುಂದೆ ಇಲ್ಲ ಅಂತ ಹೇಳ. ನಮ್ದು ಆನಂದ ಶಾಸ್ತ್ರಿಗೆ ಇದಾರೆ ಇಲ್ಲ ಇದಾರೆ ಇಲ್ಲ ಇದಾರೆ ಇಲ್ಲ ಅಂದ್ರೆ ಏನಯ್ಯ? ಓ ಬಹುತ್ ಬಡ ಗಾಯಕ್ ನಮ್ಮ ಆನಂದ ಶಾಸ್ತ್ರಿ, ಬಹುತ್ ಬಡ ಗಾಯಕ್. ಭೀಮಾ ಹುಸೇನು ಜೋಯಿಸ್ದು ಶಿಷ್ಯಗೆ ಇದ್ದಾರೆ. ಏನೇನ? ಭೀಮಾ ಹುಸೇನು ಜೋಯಿಸ್ದು ಶಿಷ್ಯ.
ಭೀಮಸೇನ್ ಜೋಶಿ. ವೈ ವೈ ಭೀಮಸೇನ್ ಜೋಶಿ ಅವ್ರ ಶಿಷ್ಯ. ಆಯ್ತು. ನಮ್ದು ಅವ್ರದ್ದು ಪಟ್ಟದ ಶಿಷ್ಯ ರಫೀಕ್ ಕರ್ಕು, ಇವ್ರದ್ದು ಫಿಲಿಪ್ ರಾಜ್ಕುಮಾರ್ ಚಟ್ಟದು ಶಿಷ್ಯ ಕರ್ಕು. ರಫೀಕ್ ಭಯ್, ನಾನ್ ಪಟ್ಟ ಶಿಷ್ಯ, ನೀನ್ ಚಟ್ಟ ಶಿಷ್ಯ, ನಾನು ಸೀನಿಯರ್. ನಾನು ಸೀನಿಯರ್ ಸೀನಿಯರು. ನಿಮ್ದು ಸೀನಿಯರ್, ನಮ್ದುಗೆ ಉಪ್ಪು ನೀರು. ಆಯ್ತಪ್ಪ, ಸೀನಿಯರ್ ಉಪ್ಪು ನೀರು ಯಾವ್ದೋ ಒಂದ್ ನೀರು. ನೀನು ಗುರುಗಳ ಪರಿಚಯ ಮಾಡಿ ಶುರು ಮಾಡಿ. ನಮ್ದು ಗುರು ಬೌತ್ ಬಡ ಗಾಯಕ್. ಈ ಕೇರಳದು ಮಂದಿರ್ಗೆ ಇದಾರೆ ಇಲ್ಲ ಕೇರಳದು. ಓ ಸಾಬ್ದು ಸೋಪಾಗೆ ಮೇಲೆ ಐಸಿ ಸೋಜಾತೇನ ಅನಂತ ಶಯನ. ವೈ 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 ಅನಂತ ಪದ್ಮನಾಭ. ಓ ಮಂದಿರ್ ಕಾ ಚಾರ್ ದರ್ವಾಜಾ ನಮ್ದು ಗುರುಗೆ ಗಾನಗೆ ಕೇಳ್ಬಿಟ್ಟು ಐಸಾ ಓಪನ್ಗೆ ಆಗ್ಬಿಟ್ಟಿದ್ದಾರೆ. ಓಹೋ, ಚಾರ್ ಗುರುಗಳು ಹಾಡು ಕೇಳಿ ಆ ದರ್ವಾಜ ಕುಲ್ಲ ಓಪನ್ಗೆ. ಬಂಗಾರ ಎಲ್ಲ ಸಿಕ್ತಲ್ಲ. ಓ ಆ ಪೈಸಾಗೆ ಸರಿ ಅಭಿ ಪಾಂಚದು ದರ್ವಾಜ ಈಗ ಇಲ್ಲಿಗೆ ಹಾಡ್ಬಿಟ್ರೆ ಅಲ್ಲಿಗೆ ಓಪನ್ಗೆ ಆಗ್ಬಿಡ್ತಾರೆ. ಓಹೋ, ಇಲ್ಲ ಹಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ. ಹಾಡಿದ್ರೆ ಅಲ್ಲಿಗೆ ಓಪನ್. ಆಯ್ತು ಆಯ್ತು, ಮೈಕ್ ಟೆಸ್ಟ್ ಮಾಡಿ ಶುರು ಮಾಡಿ. ಬೈ ಮೈಕ್ ಹಚ್ಚಷ್ಟೆ ಮೈಕ್. ಅಚ್ಚಾ ಹಲ್ವಾ 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 ಏಕ್ ದೋ ತೀನ್ ತುತ್ತೇರಿಕೆ. ಅಚ್ಚಾ 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 ಒರೆಸ್ಕೊಂಡು ಶುರು ಮಾಡಿ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುದ ಗೆಜ್ಜೆ ಕಾಲ್ಗಳ ದನಿಯ ದೂರುದ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುದ ಗೆಜ್ಜೆ ಕಾಲ್ಗಳ ದನಿಯ ದೂರುದ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚಂಗ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ಗುರುಗಳು ಕೂರ್ಸಪ್ಪ ಕೂರ್ಸಪ್ಪ, ಮೊದ್ಲು ಪಾನಿ ಕೊಡ. ಏಯ್ ಗುರುಗಳಿಗೆ ಪಾನಿ ಕೊಡ. ಗುರುಗಳಿಗೆ ಪಾನಿ ಕೊಡ. ಗುರುಗೆ ಇಲ್ಲ, ಮಾಫ್ ಕರ್ನ, ಇಲ್ಲಿಗೆ ಹಾಕಿದ್ರೆ ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಹಾಕಿದ್ರೆ ಅಲ್ಲಿ ಬರುತ್ತೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚಂಗ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ಲಕ್ಷ್ಮೀ. ಗುರುಗಳಿಗೆ ಕೂರ್ಸ್ 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 ಗುರುಗಳಿಗೆ ಗಂಡ ಹೋತಾನೆ ಹೋತಾನೆ ಹೋತಾನೆ. ನಮ್ದು ಗುರುಗೆ ಹೊಡಿತಾ ಇದೆ. ಏನ್ ಹೊಡಿತಾ ಇದ? ಲಕ್ಷ್ಮಿಗೆ ಹೊಡಿತಾ ಇದೆ. ಫೈನಾನ್ಸ್ಗೆ ಹೊಡೆದ್ ಬಿಟ್ರೆ ಬಹುತ್ ತಕ್ಲೀಫ್ ಹೋತಾಯ ಹೋತಾನೆ. ಹೌದಾ? ಹಾ, ಫೈನಾನ್ಸ್ಗೆ ಹೊಡಿಬಾರ್ದು ಹೊಡಿಬಾರ್ದು. ಕೆಲಸ ಮಾಡಪ್ಪ ರಫೀಕ್, ಈಗ ಈ ಹಾಡಿದಲ್ಲ ಭಾಗ್ಯದ ಲಕ್ಷ್ಮಿ, ಇದು ಅರ್ಧದಲ್ಲಿ ನಿಲ್ಸಿದ್ರೆ ಫಲ ಸಿಗೋದಿಲ್ಲ. ಫಲವಾಗಿ ಸಿಕ್ಕಿಲ್ಲ ಫಲವಲ್ಲಯ್ಯ, ಹಾಡು ಮಧ್ಯದಲ್ಲಿ ನಿಲ್ಸಿದ್ರೆ ಫಲ ಸಿಗೋದಿಲ್ಲ. ಹೋಗ್ಬಿಡ್ತಾರೆ ರಿವರ್ಸ್ಗೆ ಹೋಗ್ಬಿಡ್ತಾರೆ. ಅದು ಅಲ್ಲಿ ಕೋರ್ಮಂಗ್ಲಾಗೆ ಬಂದು ಹಂಗೆ ಹೋಗ್ಬಿಡುತ್ತೆ, ಇಲ್ಲಿ ಬರೋದಿಲ್ಲ. ಅದರಿಂದ ಏನ್ ಮಾಡ್ಬೇಕು? ಚೋಡೋದಿಲ್ಲಯ್ಯ, ಹೇಳ್ಬೇಕ ನಮಗ್ ಬರ್ಬೇಕಲ್ಲ ಫಲವು. ಅದಕ್ಕೆ ನೀನು ಒಂದ್ ಕೆಲಸ ಮಾಡು, ಮಿಕ್ಕಿದ ಅರ್ಧ ಇದೆಯಲ್ಲ ನೀನ್ ಹಾಡ್ಬಿಡು. ಹಾಡಯ್ಯ ನೀನು. ನಮ್ದು ಇಲ್ಲಪ್ಪ, ಸಿನ್ನಿರ್ಗೆ ಇದಾರೆ ಎಲ್ಲ ಸಿನ್ನಿರು. ಸರ್ ನಮಸ್ಕಾರ, ನನ್ನ ಹೆಸರು ಫಿಲಿಪ್ ರಾಜ್ಕುಮಾರ್ ಅಂತ. ಸರ್ ಏನ್ ದಿವಸ ಅಂತೀರಾ ಸರ್? ಇವತ್ತು ಭಾರಿ ಒಳ್ಳೆ ದಿವಸ ಸರ್. ಇವತ್ತು ನಮ್ ಗುರುಗಳ್ದು ಗಂಟ್ಲು ಕೆಟ್ಟೋಗ್ಬಿಟ್ಟಿದೆ.
ಗುರುಗಳ್ದು ಗಂಟ್ಲು ಕೆಟ್ಟೋಯ್ತು ಅಂದ್ರೆ ಶಿಷ್ಯನ್ಗೆ ಚಾನ್ಸ್ ಸಿಕ್ತು ಅಂತ ಸಾರ್. ನಮ್ಮ ದೇಶದಲ್ಲಿ ನೋಡಿ ಸಾರ್, ಹಳೆ ರಾಜಕಾರಣಿಗಳು ಸಾಯಲ್ಲ, ನಮ್ಮಂತ ಯುವಕರುಗಳಿಗೆ ಚಾನ್ಸ್ ಸಿಗಲ್ಲ. ಆದ್ರೆ ಇವತ್ತು ಭಾರಿ ಒಳ್ಳೆ ದಿವಸ, ಗುರುಗಳ ಗಂಟ್ಲು ಕೆಟ್ಟೋಗ್ಬಿಟ್ಟಿದೆ, ನಮ್ಗೆ ಚಾನ್ಸ್ ಸಿಕ್ಬಿಟ್ಟಿದೆ. ಆಯ್ತಾಯ್ತು. ಕಿಲಾಡಿ ನನ್ ಮಗ ಸಾರ್ ರಫೀಕು, ಹಳೆದ್ ಮರೆಯಂಗಿಲ್ಲ ಸಾರ್. ನಾವು ನಾನು ರಫೀಕ್ ಬೈ ಇಬ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ವಿ ಸಾರ್. ಆನಂದ ಸ್ವಾಮಿಗಳು ನಮ್ಗೆ ಈ ವೇದಿಕೆ ಕೊಟ್ಟಿದ್ದಾರೆ, ನಮ್ಮ ವಾಯ್ಸ್ ಇವತ್ತು ನೋಡಿದ್ದಾರೆ, ಕೇಳಿದ್ದಾರೆ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಆಡ್ತೀನಿ ಸರ್. ಆಯ್ತಾಯ್ತು ಗುರುಗಳು, ಆಶೀರ್ವಾದ. ಶ್ರುತಿ ಶ್ರುತಿ ಅವಳು ಬಂದಿಲ್ಲಪ್ಪ. ಹಾರ್ಮೋನಿಯಂ ಪೆಟ್ಟಿಗೆ ಶ್ರುತಿ. ಓ ಹೌದಾ, ಅದು ಕೂಡ ಶ್ರುತಿನ. ಬಗೆದ ಲಕ್ಷ್ಮೇ ಬಾರಾಮ ನಮ್ಮಮ್ಮ ತಾಯೇ, ಅಮ್ಮ ತಾಯೇ. ಏ ಇದು ಅವನ್ಗೆ ಕಾಸು ಹಾಕಿದ್ರೆ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟ. ಬಸ್ ಸ್ಟ್ಯಾಂಡ್ ಒಳಗೆ ಹಾಡಿದ್ರು ಇಲ್ಲ. ಹೌದೌದು, ಕಾಸ್ಗೆ ಹಾಕಿದ್ರೆ ರಾಜಕಾಮ ಬಿಟ್ರು ಸರ್. ನಮ್ಗೆ ರಾಜಕಾಮ ಬಿಟ್ರು ಚಿಲ್ಲರೆ ಹಾಕಿದ ತಕ್ಷಣ ಫ್ಲಾಶ್ ಬ್ಯಾಕ್ ನೆನಪಾಗೋಯ್ತು ಸರ್, ರಾಜಕಾಮ ಬಿಟ್ರು. ಆಯ್ತಾಯ್ತು, ಈಗ ರಫೀಕ್ ಆಯ್ತಪ್ಪ ನೋಡು, ಇಲ್ಲ ಆಗೋದಿಲ್ಲ. ರಫೀಕ್ ಆಗೋದಿಲ್ಲ. ಸರಿ, ಹೊಸ ಶಿಷ್ಯರು ಬಂದರೆ ಸೌದತ್ತಿಯಿಂದ ಆಡ್ತೀರಾ ಭಾಗ್ಯದ ಲಕ್ಷ್ಮಿ? ಬನ್ನಿ ಸರ್. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮ ಮನೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಯ್ ಹಾಯ್, ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮ ಮನೆ, ಭಾಗ್ಯದ. ನಾನು ರಫೀಕ್ ಹೇಳಿಲ್ವನ, ಮರ್ಯಾದೆ ಎಲ್ಲ ತೆಗೆದು ಬಿಡ್ತಾನೆ, ಹಿಂಗೆ ಆಡಿದ್ರೆ ಲಕ್ಷ್ಮಿ ಬರ್ತಾಳೇನಯ. ಆಯ್ತು ನೀನು ಆಡ್ಬಿಡಿ ಇವಾಗ, ಗುರುಗಳು ಪರ್ಮಿಷನ್ ತಗೋ. ಹಾಡು ಗುರುಗಳು ಹೇಳಿದ್ದಾರೆ, ಗುರುಗೆ ಪರ್ಮಿಷನ್. ಒಳ್ಳೆ ದಿವಸ, ಒಳ್ಳೆ ದಿವಸ ಹಾಡು. ಎಲ್ಲಿಗೆ ಬರ್ಬೇಕಪ್ಪ? ನೋಡಪ್ಪ, ಹಾಡು ಕೊನೆಯಲ್ಲಿ ಪುರಂದರ ಬರ್ಬೇಕು. ಪುರಂದರ ಬಂದ್ರೆ ಹಾಡು ಮುಗ್ದೋಗುತ್ತೆ. ಪುರಂದರದು ಬರ್ಬೇಕು, ಅವ್ರಿಗೆ ಬರ್ತಾರೆ. ಪುರಂದರ ಅಲ್ಲ ಹಾಡಲ್ಲಿ ಪುರಂದರ, ಗಾನ ಪುರಂದರ. ನೀನ್ ವೆಲ್ಡರ್ ಪುರಂದರ ಕರೀತಾರೆ, ಬಂದಂಗೆ ಹಾಡ್ತಾರೆ. ಬರ್ದೇ ಇದ್ದಂಗೆ ಆಡಕ್ ಆಗತ್ತೇನೆ? ಹಾಡಪ್ಪ. ಲಕ್ಷ್ಮೀ ಬರಮ್ಮ, ಬರಮ್ಮ, ಬರಮ್ಮ. ವಾ ವಾ ವಾ, ಬಹುತ ಭಗ್ಯಂಧ ಲಕ್ಷ್ಮಿಗೆ ಬರಮ್ಮ, ಭಗ್ಯಂಧ ಲಕ್ಷ್ಮಿಗೆ ಬರಮ್ಮ ನಮ್ದುಗೆ ಅಮ್ಮ, ಭಕ್ಕೆಂದು ಲಕ್ಷ್ಮಿಗೆ ಬರಮ್ಮ ನಮ್ದುಗೆ ಅಮ್ಮ, ಭಕ್ಕೆಂದು ಲಕ್ಷ್ಮಿಗೆ ಬರಮ್ಮ. ಯಾ ಭಜತೆ ಭಯ ಐಸಾ ಜನ ಹೆಜ್ಜೆದ್ದು ಮೇಲೆ ಹೆಜ್ಜೆದ್ದು ಇಡ್ಬಿಟ್ಟಿ, ಹೆಜ್ಜೆದ್ದು ಮೇಲೆ ಹೆಜ್ಜೆದ್ದು ಇಡ್ಬಿಟ್ಟಿ, ಹೆಜ್ಜೆದ್ದು ಕಾಲಿಂದು ಶಬ್ದ ಮಾಡ್ಬಿಟ್ಟಿ, ಹೆಜ್ಜೆದ್ದು ಮೇಲೆ ಹೆಜ್ಜೆದ್ದು ಇಡ್ಬಿಟ್ಟಿ, ಹೆಜ್ಜೆದ್ದು ಕಾಲಿಂದು ಶಬ್ದ ಮಾಡ್ಬಿಡಿ, ಸಜ್ಜಂದು ಸಾತು ಪೂಜೆದ್ದು ಟೈಮಿಗೆ ಸಜ್ಜಂದು ಸಾತು ಪೂಜೆದ್ದು ಟೈಮಿಗೆ ಮಜ್ಜೆದ್ದು ಒಳ್ಳಕ್ಕೆ ಯಾ ಬೋಲ್ತಾಯ್ ಭಯ ಮಜ್ಗದ್ದು ಒಳ್ಳಗಿಂದು ಮಹಂದು ಹಂಗೆ ಭಾಗ್ಯಂದು ಲಕ್ಷ್ಮಿಗೆ ಬರಮ್ಮ ನಮ್ದುಗೆ ಅಮ್ಮ, ಭಾಗ್ಯಂದು ಲಕ್ಷ್ಮಿಗೆ ಬರಮ್ಮ ಐಸಾ ಚಂದ ಬೈ ಐಸಾ. ಶಕ್ಕರಿಗೆ ತುಪ್ಪ ಕಾಲೊಳಗೆ ಬೆರೆಸಿಬಿಟ್ಟಿ, ಶುರುವಾರಂದು ನಮಸ್ತು ಠೇಮಿಗೆ ಲಕ್ಷ್ಮೀ ಆಜ ಆಜ ಅಮ್ಮ ಬಾರಮ್ಮ
ಊರು ಬರೆದು ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ 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 ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ 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 ವಿಠಲಂದು ಬೇಗಂ ವಿಠಲಂದು ಬೇಗಂ ಲಕ್ಷ್ಮೀ ಮಲಗದಾಗ ಹಾರ ಯಾವನ ಹಾಕಿದ್ದು ಅದು ನಿಮ್ಗೆ ಸನ್ಮಾನ ಮಾಡಕ್ ತಂದಿದ್ರು ಗುರುಗಳೇ ಲೇಟ್ ಆಯ್ತು ಅಂತ ಹಾಕ್ಬಿಟ್ರು ಬಹಳ ದಿವಸ ಕಾಯ್ತಿದ್ರಿ ಒಳ್ಳೇದಪ್ಪ ನಮ್ದು ಗಾನಗೆ ಕೇಳಿ ಖುಷಿಯಾಗಿದ್ದಾರೆ ಇಲ್ಲ ನೀಚೆ ಐಸೇ ಖುಷಿ ನಿಂದು ಗಾನ ಕೇಳಿ ಖುಷಿ ಆಗ್ಲಿಲ್ಲ ಕುಸ್ತೋಗ್ಬಿಟ್ರು ಖುಷಿ ಆಗಿಲ್ಲ ಸ್ವಲ್ಪ ಏಮಾರಿದ್ರೆ ಫೋಟೋ ಆಗ್ಬಿಟ್ಟಿರು ಅಲ್ಲ ಯಾರು ನಿನ್ಗೆ ನಾನು ಏನ್ ಹೇಳಿ ಹಾಡು ಕೊನೆಯಲ್ಲಿ ಪುರಂದರ ಬರ್ಬೇಕಲ್ಲಿ ಮುಗಿಸ್ಬಿಡಯ್ಯ ಅಂತಂದ್ರೆ ಏನಯ್ಯ ಮಜ್ಜಿಗೆ ಒಳಗಿಂದು ಮಕ್ಕನ್ ಅಂದ್ರೆ ಮಕ್ಕನ್ ಬೈ ಮಕ್ಕನ್ ಕ್ಯಾ ಮಕ್ಕನ್ ಅಂದ್ರೆ ಮಕ್ಕನ್ ಏ ವೈಟ್ ಗೆ ಇರ್ತಾರಲ್ಲಪ್ಪ ಬಿರೇಡ್ ಗೆ ಹಚ್ತಾರೆ ಇಲ್ಲ ಬೇಕರಿದು ಒಳಗೆ ಕ್ಯಾ ಬೋಲ್ತಾ ಮಸ್ಕಮ್ ಕ್ಯಾ ಸುಣ್ಣ 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 ಓ ಏ ಬ್ರೆಡ್ ಗೆ ಸುಣ್ಣ ಹಚ್ತಾರೆ ಕ್ಯಾ ಬೋಲ್ತಾ ಬೆಣ್ಣೆ ಬೆಣ್ಣೆ ಓ ಬೆಣ್ಣೆ ನಿಮ್ದುಗೆ ಬೆಣ್ಣೆ ನಮ್ದುಗೆ ಮಕ್ಕನ್ ದೋನೋ ಕೀಚ್ ಓಹೋಹೋ ಮಜ್ಜಿಗೆ ಒಳಗಿನ ಬೆಣ್ಣೆ ಅಂತೆ ಮಕ್ಕನ್ ಮಸ್ಕ ಸರಿ ಅದೇನದು ಶುಕ್ರವಾರ ಅದು ನಮಾಜ್ ಉಠ್ ಹಿಮ್ಗೆ ಅಂದ್ರೆ ಶುಕ್ರವಾರ ಪಾ ನಮಸ್ತು ಮಾಡ್ತಾರೆ ಎಲ್ಲ ಶುಕ್ರದು ಸರಿ ನಿಮ್ದು ಒಳಗೆ ಓ ಕ್ಯಾ ಬೋಲ್ತಾಯ್ ಪೂಜೆ ಬೈ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾರೆ ಶುಕ್ರವಾರ ನಮಾಜ್ ಕರೆಕ್ಟ್ ನಮ್ದು ಲಕ್ಷ್ಮೀ ಪೂಜೆನೂ ಶುಕ್ರವಾರ ನಿಮ್ದು ನಮಾಜು ಶುಕ್ರವಾರ ಶೇಮ್ಟಿಯು ಬೈ ಹೌದಾ ಸರಿ ಸರಿ ಅದೆಲ್ಲ ಸರಿ ಆ ಕೊನೆಯಲ್ಲಿ ವಿಠಲನ ಬೇಗಂ ಅಂದ್ರೆ ಏನೇ ಬೇಗಂ ಮಾಲೂಮ್ ನೀ ಬೇಗಂ ಬೈ ಬೇಗಂ ಏನ್ ಬೇಗಂ ಅಂತ ಬೇಗಂ ತಾಜ್ಮಹಲ್ ತಾಜ್ಮಹಲ್ ದೇಖಾ ತಾಜ್ಮಹಲ್ ಹೊಳಗೆ ಮಮತಾಜ್ ಬೇಗಂಗೆ ಇದಾರಲ್ಲ ಅಲ್ಲ ಯಾ ತಾಜ್ಮಹಲ್ ಮಮತಾಜ್ ಬೇಗಂಗು ವಿಠಲನ ಬೇಗಂ ಅಂದ್ರೆ ಈ ರಾಜದು ಬಿಬಿಗೆ ಏನಪ್ಪ ಹೇಳ್ತಾರೆ ರಾಜದು ಬಿಬಿ ಬಿಬಿ ರಾಜದು ಬಿಬಿ ರಾಣಿ ರಾಣಿ ನಿಮ್ದು ರಾಣಿ ನಮ್ದುಗೆ ಬೇಗಂ ಓಹೋ ವಿಠಲನ ರಾಣಿ ಮಜಾಕ್ ನೈ ಕರೋ ಬೈ ಐಸಾ ನೈ ಬೋಲ ನಿಮ್ದು ರಾಣಿಗೆ ಸೆಪರೇಟ್ ಗೆ ಇದಾರೆ ನಮ್ದು ಬೇಗಂಗೆ ಸೆಪರೇಟ್ ಗೆ ನಮ್ಗೆ ಶಬ್ದಕ್ಕೆ ಬರ್ಲಿಲ್ಲಪ್ಪ ನಮ್ದು ದಿಲ್ದು ಒಳಗಿಂದ ಹಾಡಿದ್ದಾರೆ ಶಬ್ದಕ್ಕೆ ಬರ್ಲಿಲ್ಲ ಗುರುದು ಮರ್ಯಾದೆ ಪ್ರಶ್ನೆ ಇಲ್ಲ ಗಂಟಲ್ದು ಪ್ರಾಬ್ಲಮ್ ಗೆ ಆಗ್ಬಿಟ್ಟಿದ್ದಾರೆ ಇಲ್ಲ ನಮ್ದು ದಿಲ್ದು ಒಳಗಿಂದ ಹಾಡಿದ್ದು ಶಬ್ದಕ್ಕೆ ಬರ್ಲಿಲ್ಲ ಕ್ಯಾಕರು ದಿಲ್ಸೆ ಗಾಯ ಬೈ ಬೈ ದಿಲ್ಸೆ ತಿನ್ ನೀನ್ ಹಾಡಿದ್ಯಾ ಲಕ್ಷ್ಮಿ ಬಂದೇ ಬರ್ತಾಳೆ ಆ ಮೊಬೈಲ್ ಸರ್ ಇವ್ ನೋಡಿ ಸರ್ ಇವನು ನಮ್ ಮೊನ್ನೆ ತಾನೆ ಆಗ್ಲೇ ಹೇಳಿದ್ರಲ್ಲ ಬೇಗ ಏನು ಪತಿ ಪತ್ನಿಯವರು ಓರ್ವ ಅಂತ ಇವರು ಬಂದ್ಬಿಟ್ಟು ಶೋ ನೋಡಿದ್ರು ಅವಾಗ ಹೇಳ್ತಾ ಇದಾರೆ ಹೇ ರಿಚರ್ಡ್ ಆ ಪತಿ ಪತ್ನಿಯವರು ಓ ಅಂದ್ರೆ ಹೆಂಡತಿ ಅಲ್ಲದೆ ಇನ್ನೊಬ್ಳು ಗರ್ಲ್ ಫ್ರೆಂಡ್ ಅಲ್ವಾ ಅಂತಂದ ಅವ್ನು ನಮ್ಮ ಫ್ರೆಂಡ್ ಎಮ್ ಎಲ್ ಎ ಆಗ್ಬಿಟ್ಟವನೆ ಯಾರ್ಯಾರು ಏನೇನೋ ಆಗ್ಬಿಟ್ಟವ್ರಿ ಈ ಸೀಸನಲ್ಲಿ ಅವ್ನು ಎಮ್ ಎಲ್ ಎ ಅವ್ನು ನನ್ನ ಕೇಳ್ದೆ ನಾನು ಹೇಳಿದೆ ಲೇ ಅದೆಲ್ಲ ಸುಮ್ಮನೆ ಹಾಡ್ ಅಷ್ಟೇ ಕಣೋದು ಇಲ್ಲ ಗುರು ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ಯಂತೆ ಏನು ಆರ್ಡರ್ ಆಗಿದೆ ಅಂತ ಸುಮ್ಮನೆ ಲಿವಿಂಗ್ ಟುಗೆದರ್ ಅಂತ ಇರ್ಬೋದಂತೆ ಅಂದ ಲೋ ಓದಿತಾರೆ ಅಷ್ಟೇ ನಿನ್ನ ಹೆಂಡತಿ ಗೊತ್ತಾದರೂ ಓದಿ ಓಡಾಡ್ಸ್ಕೊಂಡು ಹೊಡಿತಾಳೆ ಅವೆಲ್ಲ ಬೇಡ ಅಂತಂದೆ ಯಾಕೆ ಅಂದ ನೋಡು ಹೆಂಡತಿ ಅನ್ನೋದು ಒಂದೇ ಸ್ಕೂಟ್ರಿನ ಎರಡು ಚಕ್ರ ಇದ್ದಂಗೆ ನೀನು ನೀನು ಹೆಂಡತಿ ಅಂದ ಅದಕ್ಕೆ ಅವನೇನಲ್ಲ ಪಂಚರ್ ಆಗ್ಬಿಟ್ಟು ಸ್ಟೆಪ್ನಿ ಬೇಡವಾ ತೋತ್ತೇರಿ ಇವನ್ಗೆ ಯಾರು ಬುದ್ಧಿ ಹೇಳೋದು ಅಂತ ನಾನು ಹೇಳಿದ ಹಾಗಲ್ಲ ಕಣ ಇಲ್ಪಾ ನೋಡು ಹೆಂಡತಿ ಲ್ಯಾಂಡ್ ಫೋನ್ ಇದ್ದಂಗೆ ಅಂತ ಗರ್ಲ್ ಫ್ರೆಂಡು ಹೌದಾ ನೋಡಿ ಅನುಭವಿಸ್ತ್ರಿ ಭಾಳ ಜನ ಇದು ಯಾಕೆ ಮೊಬೈಲು ಅಂತಂದರೆ ಅದು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಓಡಾಡ್ಬೋದು ನೋಡ್ರಿ ಆದರೆ ಒಂದು ಹುಷಾರಾಗಿರಿ ಸರ್ ಮೊಬೈಲಲ್ಲಿ ಭಾಳ ರಿಸ್ಕ್ ಇದೆ ಯಾಕಂದರೆ ಅದಕ್ಕೆ ದಿವಸ ಚಾರ್ಜ್ ಮಾಡ್ಬೋದು ಲ್ಯಾಂಡ್ ಫೋನ್ ಚಾರ್ಜ್ ಮಾಡಬೇಕಾಗ್ತಿಲ್ಲ ಸುಮ್ಮನೆ ಅವರ ಲೇಟ್ ಆಗಿ ಹೋದ್ರೆ ಗುರ್ರ ಅನ್ನೋದು ಅಷ್ಟೇ ಹೊರ್ತು ಈ ಲ್ಯಾಂಡ್ ಫೋನು ಆಮೇಲೆ ಒಂದು ಈ ಹೆಂಚಿ ಲ್ಯಾಂಡ್ ಫೋನ್ ಎರಡು ಒಂದು ಏನಂದರೆ ಅದಕ್ಕೆ ಕನೆಕ್ಷನ್ ಇರುತ್ತೆ ಈಚ್ ಕಡೆಯೇ ಇರುತ್ತೆ ಯಾರಿಗೂ ಕದ್ಕೊಂಡು ಹೋಗೋಕ್ಕಾಗಲ್ಲ ಈ ಮೊಬೈಲ್ ನೀವು ಅಲ್ಲಿ ಇಲ್ಲಿ ಬಿಟ್ಟರೆ ಪಿಕಪ್ ಆಗ್ಬಿಡ್ತು ಯಾರನ್ನಾದ್ರೂ ಕೇಳಿ ಸರ್
ಒಂದೇ ಮೊಬೈಲು ಸಾರ್, ಇದು ಮೂರನೇ ಮೊಬೈಲ್ ಸಾರ್, ಎರಡು ಪಿಕಪ್ ಆಗೋಯ್ತು ಸಾರ್ ಅದು. ಆದರೆ ಯಾರಾದರೂ ಲ್ಯಾಂಡ್ ಫೋನ್ ಕಳ್ಕೊಂಡವ್ರು ಇದ್ದೀರಾ ನಿಮ್ಮಲ್ಲಿ? ಚಾನ್ಸೇ ಇಲ್ಲ ಸರ್, ಲ್ಯಾಂಡ್ ಫೋನ್ ಕಳ್ತಾನೇ ಆಗಲ್ಲ. ಭಾರ ಬೇರೆ ಇರುತ್ತೆ, ಕನೆಕ್ಷನ್ ಬೇರೆ ಇರ್ತದೆ, ಯಾರು ಹೊಸ್ಕೊಂಡು ಹೋಗಿಲ್ಲ. ಆಮೇಲೆ ನೋಡಿ ಸರ್, ಸಾಮಾನ್ಯ ಈ ಮೊಬೈಲ್ ಮೋಲ್ ಇಟ್ಕೊಂಡವ್ರು ನೋಡಿದಿರ, ಹೊಸ್ದಾಗಿ ತಗೊಂಡಿರ್ತಾರೆ, ಪದ್ದಲ್ಲಿರೋ ಮೊಬೈಲ್ ನೋಡ್ತಾ ಇರ್ತಾರೆ. ನಿಮ್ದು ಯಾವುದು ಮಾಡಲಿ ಸರ್? ಓ, ನಮ್ಮದು ನಿನ್ನೆ ತೊಗೊಂಡಿದ್ದೆ. ನಾವು ಮೊನ್ನೆ ತೊಗೊಂಡಿದ್ದು ಸರ್, ಅದರಲ್ಲೂ ಚೇಂಜ್ ಆಗ್ಬಿಟ್ಟಿದೆಯಲ್ಲ, ಎಲ್ಲ ಸೇಮ್ ಇದೆ. ಎಷ್ಟು ಕೊಟ್ರಿ? 26. ಹೌದಾ? ನಾನು 28 ಕೊಟ್ಟರೆ ಟೋಪಿ ಹಾಕ್ಬಿಡೋಣ ನಿಮಗೆ. ಅಲ್ಲ ಸರ್, ಎಲ್ಲ ಸೇಮ್ ಇದೆ, ಮೆಮೊರಿ ಅದು, ರಿಂಗ್ ಟೋನ್ ಅದು, ಕ್ಯಾಮ್ರಾ ಇದೆ, ಎಲ್ಲ ಇದೆ ನೋಡಿ, ಎಲ್ಲ ಇದೆ. ನಿಮಗೆ 28 ತಗೊಂಡು, ನನಗೆ 26. ಹೌದಾ? ಸರಿ ಅಂತ ಹೋದ್ಮೇಲೆ ಕರೆದ ಬನ್ನಿ ಇಲ್ಲಿ. ಸರ್, ನಿಮ್ಮಲ್ಲಿ ಬ್ಲೂಟೂತ್ ಐತಾ? ಇಲ್ಲ ಸರ್, ನಮ್ಮ ಸ್ವಲ್ಪ ಎಲ್ಲೋ ಟೂತು, ಸರಿಯಾಗಿ ಉಜ್ಜಲ್ಲ ನಮ್ಮದು ಕೇಸು ಅಂತ. ಅದೇ ನೋಡಿ ಸರ್, ಈ ಲ್ಯಾಂಡ್ ಫೋನು ಮೊಬೈಲು ಅವ್ರು ಹೇಳ್ದಂಗೆ ಈ ಹೆಂಚಿ ಅನ್ನೋದು ಲ್ಯಾಂಡ್ ಫೋನ್, ಯಾಕೆ ಹೇಳಿ? ಅದು ಈ ಕಡೆ ಇರುತ್ತೆ, ರಿಸ್ಕ್ ಇಲ್ಲ, ಯಾರು ಕದಿಯಲ್ಲ. ನೋಡಿ ಸರ್, ಯಾವನ್ನ ನೋಡಿ, ಮೊಬೈಲ್ ತಗೊಂಡವನು ಹೊಸ ಮಾಡಲು ಬಂದಾಗ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೋಗ್ತಾನೆ. ಆದರೆ ಲ್ಯಾಂಡ್ ಫೋನ್ನ ಇದ್ದವ್ರಿಗೆ ಯಾರು ಎಕ್ಸ್ಚೇಂಜ್ ಮಾಡಿಲ್ಲ. ಬಿ ಎಸ್ ಎನ್ ಎಲ್ ಅವ್ರು ಕೇಳ್ತಾರೆ, ವುಡ್ ಯು ಲೈಕ್ ಟು ಚೇಂಜ್ ದಿ ಎಕ್ವಿಪ್ಮೆಂಟ್? ಬೇಡ ಬಿಡಿ ಸರ್, ಗುಂಡು ಗುಂಡಕ್ಕಿದೆ, ಇವಾಗ ಜಾಸ್ತಿ ಯೂಸೇಜು ಇಲ್ಲ, ಮೇಲೆ ಬಟ್ಟೆ ಒದಿಸ್ಬಿಟ್ಟಿದ್ದೀವಿ, ಆದರೆ ಕಷ್ಟ ಇರುತ್ತೆ ಅದು. ಮೊಬೈಲ್ ಆದರೆ ಬೇರೆ ಮಾಡಲ್ ಏನಾದ್ರು ಕೊಡಿ ಸರ್. ಮೊದಲು ನೋಡ್ರಿ, ಅದನ್ನು ಕಂಡಿತ್ತು, ಇವಾಗ ಹಿಂಗೆ ಹೇಳಿದ್ರೆ ಟುಯಿ ಅಂತ ಬಂದ್ಬಿಡುತ್ತಂತ, ಏನೇನೋ ಬಂದ್ಬಿಡಿದೆ ಮೊಬೈಲ್. ಆದರೆ ನನಗೆ ಒಂದು ಏನು ಅರ್ಥ ಆಗಲ್ಲ ಅಂತಂದರೆ, ನನಗೆ ಯಾರೇ ನೋಡಿ ಸರ್ ಏನು ಕೇಳ್ತಾರೆ, ಸರ್ ನಿಮ್ಮ ಹತ್ರ ಲ್ಯಾಂಡ್ ಫೋನ್ ಇದೆಯಾ ಅಂತ ಕೇಳಿದೆ. ನೋಡಿ, ಲ್ಯಾಂಡ್ ಫೋನ್ನ ಇದೆಯಾ ಅಂತ ಕೇಳ್ತಾರೆ, ಮೊಬೈಲು ಇಟ್ಕೊಂಡಿದ್ದೀರಾ ಅಂತ ನೋಡಿ, ಅದಕ್ಕೆ ಇದೆಯಾ ಅಂತ ಕೇಳಲ್ಲ. ಈ ಮೊಬೈಲ್ನ ಮಾತ್ರ, ಸರ್ ಮೊಬೈಲ್ ಇಟ್ಕೊಂಡಿದ್ದೀರಾ, ನಂಬರ್ ಕೊಡಿ ಅಂತಾರೆ. ಲ್ಯಾಂಡ್ ಫೋನ್ ಇದೆಯಾ ಅಂತ. ಈ ಶ್ರೀರಂಗಪಟ್ಟಣ ಮಂಡ್ಯದ ಕಡೆ ಹೋಗ್ಬಿಟ್ರೆ ಇನ್ನೂ ಕಷ್ಟ. ಅವರು, ಅಣ್ಣ ಲ್ಯಾಂಡ್ ಫೋನ್ ಐತಾ, ಮೊಬೈಲ್ ಮಡಿಕೊಂಡಿದ್ಯಾ ಅಂತ. ಅದು ಯಾಕೆ ಮೊಬೈಲ್ಗೆ ಮಾತ್ರ ಇಟ್ಕೊಂಡಿದ್ದೀರಾ, ಮಡಿಕೊಂಡಿದ್ದೀರಾ ಅಂತಾರೆ, ಲ್ಯಾಂಡ್ ಫೋನ್ಗೆ ಇದೆಯಾ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳಿದೆ, ನನ್ನ ಫ್ರೆಂಡ್ ಹೇಳೋ, ಯಾಕೆ ಇದನ್ನು ಇಟ್ಕೊಂಡಿದ್ಯಾ ಮಡಿಕೊಂಡಿದ್ಯಾ ಅಂತಾರೆ, ಅದನ್ನು ಯಾಕೆ ಹೇಳೋದಿಲ್ಲ ಅಂದರೆ, ಅದು ಕಟ್ಕೊಂಡಿದ್ದು, ಇದು ಇಟ್ಕೊಂಡಿತ್ತು. ಹಿರಿಯರೇನು ಹೇಳಿದ್ದು, ಕಟ್ಕೊಂಡಿದ್ದು ಕಡೆ ತನಕ, ಇಟ್ಕೊಂಡಿದ್ದು ಇನ್ನೊಂದು ಮಾಡೆಲ್ ಬರೋ ತನಕ. ಕ್ರಿಕೆಟ್ ಮೊದಲು ನೋಡಿ, ಇಂಗ್ಲೀಷ್ನಲ್ಲಿ ನಮ್ಮವರು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿ ನನ್ನದೇ ಅಂತ ಕೆಲವು ವಿಶೇಷವಾದಂಥ ಒಂದು ಕಾಮೆಂಟ್ಗಳು ಮಾಡ್ತಿದ್ದೇನೆ. ಮೊದಲು ಇಂಗ್ಲೀಷ್ನಲ್ಲಿ ನಮ್ಮವರು ಯಾವ ರೀತಿ ಕ್ರಿಕೆಟ್ ಕಾಮೆಂಟ್ರಿ ಮಾಡ್ತಾರೆ. ವೆರಿ ಗುಡ್ ಮೆಂಗ್ ಎವ್ರಿ ಒನ್ ಇಂಡಿಯಾ ಒಂದು ರಸ್ ಗ್ಲೋರಿಯಸ್ ಮ್ಯಾನ್ ತೆಗೆದುಕೊಳ್ಳಿ ಮೆಗ್ನಿಫಿಸೆಂಟ್ ಪ್ರದರ್ಶನ ಆಗ್ತಿದೆ ಮ್ಯಾನ್ ದಟ್ ರೋಜ್ ನಾ ಕಮ್ ಬೇಸ್ ಟು ಮೆಮ್ ದ ಲೈನ್ ಟು ತೆಂಡೂಲ್ಕರ್ ನಾ ವೇಟಿಂಗ್ ನಾ ಕಮ್ ದೇ ಬೇಸ್ ತೆಂಡೂಲ್ಕರ್ ತೆಂಡೂಲ್ಕರ್ ಸ್ವಿಂಗ್ ದ ಬಾಲ್ ಆನ್ ಮ್ಯಾಗ್ನಿಫಿಸೆಂಟ್ ಶಾಟ್ ಟು ಬಟ್ ಲೈನ್ಸ್ ಆಫ್ ಕಂಪ್ಲೀಟ್ ಲಿಯಂಟ್ಲಿ ಸರ್ವರ್ ಸ್ಟ್ರೋಕ್ ಮಿಸ್ ರೋಲ್ ಆಲ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ಬಾಲ್ ವಾಸ್ ಅ ವೆರಿ ಬ್ಯಾಡ್ ಬಾಲ್ ಸೋ ದಟ್ಸ್ ವೈ ದ ಮ್ಯಾನ್ 84 ರನ್ಸ್. ಒಳ್ಳೆ ಮಳೆ ಹೋದಾಗ ಹೋಯ್ತಾರೆ ನಮ್ಮವರು. ಇದನ್ನು ನೀವು ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ಗೆ ಕೊಟ್ಟರೆ ಅವ್ರು ಹೆಂಗೆ ಹೇಳ್ತಾರೆ ಅಂತ. ವೆರಿ ಮೇಂಗ್ ಟಿ ವಿ ಒನ್ ಸಿ ಮೆಸ್ಟರ್ ಗ್ಲೋರಿಯಸ್ ಮ್ಯಾನ್ ತಿಂಡು ಕುಪ್ಲೇ ನಮ್ಮ ಮ್ಯಾಗ್ನಿಫಿಸ್ ಪ್ರದರ್ಶನ ಮಹಮ್ಮದ್ರಿಂದ ಟ್ರೇಜನ ಕಮ್ಮಿ ದೇಶಿ ತೆಂಡೂಲ್ಕರ್ ವೇಟಿಂಗ್ ನಾ ಕಮ್ಮಿ ದೇಶಿ ತೆಂಡೂಲ್ಕರ್ ತೆಂಡೂಲ್ಕರ್ ಸ್ವಿಂಗ್ ದ ಬಾಲ್ ಇಟ್ಕೊಂಡು ಬಿಫೋ ಆನ್ಸ್. ಅವ್ರ ಮಧ್ಯೆ ಯಾಕೆ ಮರ್ತಾಗಿರ್ತಾರೆ, ಪದಗಳು ಮರ್ತಾಗಿರ್ತಾರೆ, ಅದಕ್ಕೋಸ್ಕರ ಅವರು ಇಂಗ್ಲೀಷಲ್ಲಿ ಅವಾಗ ನಕ್ಬಿಡ್ತಾರೆ ಅಂತ. ಇನ್ನು ಮುಂದೆ ನಂದೇ ವಿಶೇಷವಾದ ಕ್ರಿಕೆಟ್ ಕಾಮೆಂಟ್ರಿ ಇದು. ನಮ್ಮ ಕರ್ನಾಟಕದಲ್ಲಿ ಹರಿಕತೆಯನ್ನು ಭಾಳ ಸುಲಭವಾಗಿ ಸುಲಲಿತವಾಗಿ ಮಾಡ್ತಿದ್ದರು ಶೇತ ಗುರುರಾಜಲ್ ನಾಯ್ಡು ಅರುಣ್ ಕುಮಾರ್ ಅವರು. ಅವ್ರಿಗೇನೋ ಈ ಕ್ರಿಕೆಟ್ ಕಾಮೆಂಟ್ರಿ ಮಾಡಕ್ಕೆ ಹೊಂದಿದ್ರೆ ಹರಿಕತೆ ಶೈಲಿ ಕ್ರಿಕೆಟ್ ಕಾಮೆಂಟ್ರಿ ಯಾವ ರೀತಿ ಮಾಡೋರು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸಚಿನ್ ತೆಂಡೂಲ್ಕರಾಯ, ವೀರೇಂದ್ರ ಸೇವಾಗಾಯ, ರಾಹುಲ್ ದ್ರಾವಿಡಾಯ, ಮಹೇಂದ್ರ ಸಿಂಗ್ ಧೋನಿಯಾಯ. ಮೆರೆವ ಪುರದೊಳಗೆ ಹಿರಿಯವನೆನಿಸಿದ ಕಪಿಲ ದೇವನ ಚರಿತೆಯ ಪಾಡೆ ಮಡಿಮೊಗಳಲ್ಲದಿ ಬೋಧಕ ಎನಿಬಹುದು ಸುರಜಿನ ಸಾಪ ಸದಾ ಕಪಿಲ ದೇವ. ಯಾವ ಕಪಿಲ್ದೇವ ರಿಟೈರ್ಡ್ ಆಗಿ ಹೋಗಿದ್ದಾನೆ ಅವನಿಲ್ಲದೆ ಒದ್ದಾಡುತ್ತಿದೆ ಭಾರತ, ಪರದಾಡುತ್ತಿದೆ ಭಾರತ, ಒದ್ದಾಡುತ್ತಿದೆ ಭಾರತ. ಎಲ್ಲೋದ್ರೂ ಸೋತ್ಕೊಂಡ್ಬರ್ತಾ ಇದ್ದಾರೆ ಮನೆ ಹಾಳ್ರು. ಧೋನಿಯನ್ನ ನಾಯಕನಾಗಿ ಮಾಡಿದ್ದಾರೆ, ಪ್ರತಿಯೊಂದು ಕಡೆ ಗೆಲ್ತಾ ಬಂದಿದ್ದಾನೆ. ವರ್ಲ್ಡ್ ಕಪ್ ಗೆದ್ದ ತಕ್ಷಣವೇ ದುರಾಂಕಾರದ ಪದವೆಂಬುದು ಬಂದಿದೆ ಮನೆ ಹಾಳರಿಗೆ. ಇಂಗ್ಲೆಂಡ್ ಅಲ್ಲಿ ಸೋತುಬಿಟ್ಟು ಬಂದಿದ್ದಾರೆ, ನಂತರ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಒಂದರ ತಪ್ಪ ಒಂದನ್ನು ಸೋಲುತ್ತಿದ್ದಾರೆ ಎಲ್ಲ ಮ್ಯಾಚುಗಳನ್ನು ಮನೆ ಹಾಳರಿವರು. ಐ ಪಿ ಎಲ್ ದುಂಡಿಗೆ ಆಡುವವರು ದೇಶಕ್ಕಾಗಿ ಆಡಲು ಹೀಗಿರ್ಬೇಕಪ್ಪ ಅಂದ್ರೆ ಅಪ್ಪ. ಕೊನೆಗೆ ತೆಂಡೂಲ್ಕರ್ 100ನೇ ಸೆಂಚುರಿ ಹೊಡೆಯಲಿದ್ದಾರೆ. ಅವರಿಗೆ ಈ ಪೇಪರ್ನವರು ಮಾಧ್ಯಮದವರೆಲ್ಲ ಸೇರಿಕೊಂಡು ಹೇಳಿ 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 ಕೊನೆಗೆ 1 ವರ್ಷವನ್ನು ತೆಗೆದುಕೊಂಡಿದ್ದಾನೆ.
ಕೊನೆಗೆ 100ನೇ ಸೆಂಚುರಿನ ಏಷ್ಯಾ ಕಪ್ಪಲ್ಲಿ ಹೊಡೆದಿದ್ದಾನೆ. ಆದರೆ ಒಂದೇ ಒಂದು ಶಾಪವಿದೆ ಅವನಿಗೆ, ಅವನು ಸೆಂಚುರಿ ಹೊಡೆದರೆ ನಮ್ಮವರು ಮ್ಯಾಚ್ ಅನ್ನು ಖಂಡಿತ ಗೆಲ್ಲುವುದಿಲ್ಲ. ಎಲ್ಲರೂ ಅದನ್ನೇ ಚಿಂತೆ ಮಾಡ್ತಿದ್ದಾರೆ ಏನಾಗುತ್ತೆ ಅಂದ್ರ. ಅಂತ ಉತ್ತಮವಾದ ಸ್ಕೋರ್ ಅನ್ನು ಮಾಡಿದ್ರು ಕೂಡ ಬಾಂಗ್ಲಾದವರು ಹೊಡೆದು ಬಿಟ್ಟಿದ್ದಾರೆ. ಆದರೆ ಆ 100ನೇ ಸೆಂಚುರಿಯನ್ನ ಯಾರು ಮಾಡಕ್ಕಾಗದಂತ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ತೆಂಡೂಲ್ಕರ್ ಯಾವ ರೀತಿ ಆಡದಪ್ಪ ಅಂತ ಹೇಳಿದ್ರೆ, ಹಾರುತ ಚೆಂಗನ್ನ ಚೆಂಗನ್ನ ಮಾಡಲು ಬಂದನ ನೋಡು ಮಮನಲ್ಲ ಏನಾದರಾಗಲಿ ಮುಂದಾದರೂ ಎಲ್ಲಾ ಕಪ್ಪುಗಳನ್ನು ಗೆಲ್ಲಲಿ ಎಂದು ಹಾರೈಸೋಣ ಹಾರೈಸೋಣ. ಚಪ್ಪಾಳೆ ಹೊಡೆದ್ರೆ ಜೋರ ಹೊಡೆದಿದೆಲ್ಲ ಅರುಣ್ಕುಮಾರ್ ಸರ್. ಇನ್ನು ನಾನು ಮೊದಲು ಕೆಲಸ ಮಾಡ್ತೀನಿ ನಂಜನಗೂಡ ಹತ್ರ. ಇನ್ನು ನೀವು ಧಾರವಾಡದ ಭಾಷೆ ನಮ್ಮ ಕೊಟ್ರೇಶಿ ತೊಡೋದು ಕೇಳಿದ್ರಿ. ನಾನು ನಂಜನಗೂಡ ಹತ್ರ ರಾಮನ್ ಬುಡ್ಸ್ ಅನ್ನೋ ಕಾರ್ಖಾನೆಯಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಿದ್ದೆ. ಈ ನಂಜನಗೂಡು ಚಾಮರಾಜನಗರ ಕೊಳ್ಳೇಗಾಲ ಮಳವಳ್ಳಿ ಭಾಷೆ ಏನಂದರೆ ಗ್ರಾಮೀಣ ಸೊಗಡಿನ ಭಾಷೆ, ಅದು ಜನಪದ ಸೊಗಡು ಅಂತೀನಿ ನಾನು. ಬಹಳ ವೇಗವಾಗಿ ಕನ್ನಡ ಮಾತಾಡ್ತಾರೆ. ಅದರಲ್ಲೊಬ್ಬ ನನ್ನ ಗೆಳೆಯ ಪುಟ್ಟ ಅಂತಿದ್ದ, ಅವನೇನ ಕರ್ಕೊಂಬಂದು ಕ್ರಿಕೆಟ್ ಬಗ್ಗೆ ಮಾತಾಡೋದ್ರೆ ಹೇಗೆ ಮಾತಾಡೋದು, ಏನ್ಲ ಪುಟ್ಟ ಮ್ಯಾಥ್ ನೋಡಕ್ಕೆ ಹೋಗಿದ್ದ ಅಂದರೆ ಶುರು ಮಾಡ್ಕೊಳೋನು. ಅಲಾಗಬೋದು ಏ ಮೋದ ಒಳಗೆ ಬೆಳಬೆಳಗ್ಗೆ ಕೇಮಿದ ಗೊತ್ತಲ್ಲ ನನ್ನ ಕರ್ಕೊಂಬಂದ್ರೆ ಕ್ರಿಕೆಟ್ ಆಡ ನೋಡ್ಬಂದಲ್ಲಿ ಕರ್ಕೊಂಬಂದು ಕೋಸಳಿ ನೋಡ್ಮ ಅಂತ ನೋಡ್ತಾ ಕೂತಿದ್ದೀವಿ. ದೊಡ್ಡ ಕೆರೆ ಬೈರಳಿ ಕೆರೆ ಬೈಲಿ ಸುತ್ತಮುತ್ತ ಅಂತತ್ವಾಗಿ ಮೆಡ್ಲು ಕಟ್ಟಿ ಕುರ್ಚಿ ಪರ್ಚಿ ಕೂಡ ಐವ ಸಾವಿರಗಳು ಹೆಣ ಕುಂದ ಕುಂದ ಮುದುಗಳು ಮಾನಿಲ್ಲ ಮರುವುದಿಲ್ಲ ಎಕ್ಕೂಡೋದಕ್ಕೆ. ನಾನು ಒಬ್ಬರ ಯಜಮಾನ ಕೇಳಿದ್ವಿ ಏನು ಸಮಯ ಕರಿಕೆಟ್ ಅಂದರೆ ಅವನು ಕಪ್ಪಿರೋದ್ರೆ ಯಾವ ಕರೆ ಬಂದ್ರೆ ದೊಡ್ಡ ಪಣ್ಣ ಇಟ್ಕೊಂಡು ಹೊಡೆದಾಡ್ತಾರಂದ್ರು. ಇದು ಯಾಕೆ ಮುದುಗಳು ದೊಡ್ಡ ಪಣ್ಣ ಇಟ್ಕೊಂಡು ಹೊಡೆದಾಡ್ಕ ರಸ್ತೆ ಬದಲಿಗೆ ಕಿತ್ತಕ್ಕೆ ಬೈಲಿಗೆ ಬಂದೊಳ್ಳೆ ನಾಯಿಗಳು ಕಟ್ಟವಲ್ಲ ನೋಡ್ಬೋದಿ ಆಟ ಅಂದರು. ಈಗ ಇಬ್ಬರು ಆಕಡೆಗಳ ಊಟ ಕಳಿಸ್ಕೊಂಡು ಮೇಲೆ ಒಂದು ಟೋಪಿ ಇಕ್ಕಿಬಿಟ್ಟು ಮೂರು ಗೂಟ ಇಟ್ಕೊಂಡ್ಬಂದ್ರು. ಆ ಗೂಟ ನೋಡಿದ್ರೆ ಮುಂದೆ ಚೂಪದ ಚುಚ್ಬಿಟ್ಟರೊಳೆ ಸತ್ತ ಹಂಗದೆ ತಗೊಂಬಂದು ಇಲ್ಲೊಂದು ಮೂರು ಅಲ್ಲೊಂದು ಮೂರು ನೆಟ್ಬಿಟ್ಟು ಇಬ್ಬರು ಒಳ್ಳೆ ನಾಯಿಗಳು ಹಿಂಗೆ ಸೆಟ್ಗೆ ಎದ್ಬಿಟ್ರು. ಈ ಕಡೆ ತಿರ್ಗದ ಇನ್ನೊಂದು ಅನ್ನ ಜನ ಬೆಳಗಿರ ಬಟ್ಟೆಗಳಿಗೆಬಿಟ್ಟು ಒಬ್ಬ ಒಂದು ಕಡೆ ನಿಂತ್ಕೊಂಡ್ರು. ಅದಲ್ಲ ಒಬ್ಬರಿಗೆ ದುರಾಕಾರ ದುರಾಕಾರ ಒಂದು ಕೆಂಪಿರೋ ಹೊಸ ಚೆಂಡ ತಗೊಂಡು ಕ್ಯಾಕರ್ಸಿ ಊದ್ಬಿಟ್ಟು ಚೆನ್ನಾಗಿರೋ ಬ್ಯಾಂಡ್ಗೆ ತೀಡ್ಕ 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 ನಿಂತ್ಕೊಂಡ ನನ್ನಂದ ಎಕ್ಕೂಡೋದ್ ಮೊದಲು ನಿಂಗೆ ಮಾನ ಇಲ್ಲ ಮರದಿಲ್ಲ ಚೆನ್ನಾಗಿರೋ ಬ್ಯಾಂಡ್ ಗೊತ್ತಿದ್ದಿಲ್ಲ ನಮ್ಮ ಹೆಂಗಸು ಬರೀ ಚಡ್ಡಿ ಕುಳೆ ಬಿಟ್ಟು ಬ್ಯಾಂಡ್ ಗಂಗ್ ಮಾಡಿದ್ರೆ ನೋಡ್ಬೋದು ಆಟ ಬಂದ್ರು. ಈ ಕಡೆ ನೋಡಿದ್ರೆ ಇನ್ನೊಂದು ಇಬ್ಬರು ಜನ ಕೈಗೂ ಕಾಲು ಸಿಗ್ಬಿಟ್ಟು ದೊಣ್ಣೆ ಇಟ್ಕೊಂಡ್ಬಂದ್ರು. ಆ ದೊಣ್ಣೆ ನೋಡಿದ್ರೆ ನಮ್ಮ ಇಟ್ಟ ಸೋಡಿದ್ರೆ ಮುಂದೆ ಗುಂಡ್ಗದೆ ಮುಂದೆ ಒಳ್ಳೆ ಅಲ್ಲೇ ಮಸ್ಕೆ ಇಷ್ಟ ಆಗಲಾದೆ ಆ ತಗೊಂಬಂದ್ರೆ ಗೂಟ ದಾಕಟ್ರಲ್ಲಿ ಬಂದು ಗೀಟು ಪಾಟು ಹೊಡ್ಕೊಂಡು ಮರವಾಗಿರ್ತಾನೆ ದಾಕಟ್ರು ನೋಡ್ಬಿಟ್ಟು ಹಿಂಗೆ ಅಂದ. ಅದಕ್ಕೆ ಡಾಕ್ಟ್ರಿಂದ ಏಡಕ್ಕೆ ಹೋಗ್ಬೇಕಾರೆ ಕುಂತ್ಕೊಬೇಕು ನಿಂತ್ಕೊಂಡೆ ಅಂದ. ಇವಾಗ ಒಂದು ಕೋಗಲ ಏಡಕ್ಕೆ ಹೋಗಲ್ಲ ಹಿಂದ್ಕೊಂಡು ನಂಗಲ್ ಕಡೆ ದೇಶದಲ್ಲಿ ಏಡ್ನು ಒಟ್ಟಿಗೆ ಮಾಡಿದ್ರು ನೋಡ್ತಾ ಕೂತಿದ್ದೆ. ಯಾವಾಗ ಯಾವಾಗ ಅವ್ನು ಕುಂಡಿತಾರ ಸುಡ್ದಕ್ಕ ಚೆಂಡ ತಗೊಂಡು ಅವ್ನಿಗೆ ಹುರಿಯತ್ ಬಿಡ್ತು. ಇವತ್ತೊಂದಿನ ಬುಂಡ್ಗೆ ಬಿಸಿರು ಕಾಯಿಸಿ ತಲೆ ಚಿಪ್ಪ ಯಾವಾಗ ನಮ್ಮ ಅಪ್ಪಗೆ ಹುಡ್ಲ ಅಂತ ಓಡ್ಕೊಬಂದು ಚೆಂಡ ಕುಕ್ಕೆ ಬಿಟ್ಟ. ಇವನೇನು ಮಾಡ್ದ ಬಯಕ್ಕೆ ದೊಣ್ಣೆ ತಗೊಂಡಿ ಅನ್ನಲ್ಲ ದೊಣ್ಣೆಗೆ ಚೆಂಡು ತಾಕ ಹೋಯ್ತಾ ಕೂತ ಸಿಗೋದು ಬಿಟ್ಟರು ಹೋಯ್ತಾ ಅಂತ ಪಸಕಂತ ಬಿದ್ದೆ ಬಿಟ್ಟ. ಇನ್ನೊಬ್ಬ ನಾನೇನು ಕಿಸ್ ಬಿಡ್ತಿದ್ದು ಓಡಗಿನೇ ನಿಡ್ಕೋಬೇಕು ಅದನ್ನು ಬೆಳ್ಳಗೊಂದು ರಂಗೋಲಿ ಹುಡಿ ಹಾಕಿದ್ರು. ಆ ರಂಗೋಲಿ ಹುಡಿ ಜಾಡಕ ಹೋಯ್ತಾ ಕೂತ ಹೆಣ ಕುಂತ ಕೂತಿದ್ರು ಐವತ್ತು ಸಾವಿರ ಎಂದ್ಬಿಟ್ಟು ನಾಲ್ಕು 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 ಒಂದು ಬಡಕತಾವಲ್ಲ ಬೆಳಗಿಂದ ಸಾಯಂಕಾಲದ್ರೂ ಒಂದು ಚೆಂಡ್ ಗಿಂಗಿದ್ರೆ ದೇಶ ಹೋದ್ರದ್ದು ಹ್ಯಾಕಿಂಗ್ ಆಡೋದು ಮೊದಲು. ಇದು ನಮ್ಮ ಕಡೆ ಸೋಗಿಡು. ಇನ್ನು ಇದನ್ನೇ ವರ್ಲ್ಡ್ ಕಪ್ ಹೋಸೋತಿ ನಮ್ಮವ್ರು ಸೋತರು. ಆ ಸೋತಿದ್ದನ್ನು ಅಖಿಲ ಕರ್ನಾಟಕ ಕುಡುಕರು ಸಂಘದವ್ರು ನೋಡಿದರೆ ಹೆಂಗೆ ಮಾಡೋರು. ಅದರಲ್ಲೂ ನೋಡಿ ಕಾಮೆಂಟ್ರಿ ಹೆಂಗೆ ಮಾಡ್ತಾರೆ ಅಂದರೆ ಮಾಮೂಲಿ ಕುಡುಕರು ಅಂದರೆ ರಮ್ಮು ಜಿನ್ನು ವಿಸ್ಕಿ 60-90 liters. ಎಕ್ಸ್ಪರ್ಟ್ ಅಂದರೆ ಪ್ಯಾಕೆಟು ಕಳ್ಳು ಸಾರಾಯಿ ಕುಡಿದು ರೋಡೆಲ್ಲ ಸರ್ವೆ ಮಾಡೋರು. ಇವರಿಬ್ಬರು ತಮ್ಮ ದುಃಖನ ಹೆಂಗೆ ತೊಡ್ಕೋತಿದ್ರು ಈ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ಬೇಕಾರೆ. ಮೊದಲು ಮಾಮೂಲಿ ಕುಡುಕರು ಶುರು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಅವನು ಯಾರೋ ಗೊತ್ತಿಲ್ಲ ಸಗದೇ ಇದ್ದಾನೆ, ಅಲ್ಲಿಂದ ಓಡ್ ಬರ್ತಾ ಇದ್ದೀನಿ. ಓಡ್ ಬಂದ 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 ಬಾಲ್ಗೆಲ್ಲ ಉಗಿತಾನೆ 3rd class. ನಮಗಡೆದು ಓಡ್ ಬಂದ ಅಂಪೈರ್ ದಡ್ಡ ಗೆರೆಣ್ಣು ದಡ್ಡ ಬಾಲು ಮೌಡ ಅರೆ ಇದೇ ಮೂರು ಬಲ್ ಕಾಣ್ತಿದ್ದಲ್ಲ ಹೊಡೆದು ಹುಡುಗನು. ಒಂದು ಬಲು ನೆಟ್ಗೋಗ್ತಾ ಇದೆ, ಇನ್ನೊಂದು ಬಲು ಸೊಟ್ಟಗೋಗ್ತಾ ಇದೆ, ಮೂರನೇ ಬಲ ಔಟ್ ಆಗ್ಬಿಟ್ಟಿದ್ದಾರೆ. ಹೇ ಎಕ್ಸ್ಪರ್ಟ್ ನನ್ನ ಮಗನೇ, ಅವನು ಹೆಂಗೆ ಹೊಟ್ಟು ಅಂತೇಳಿ ನೋಡೋಣ. ಸ್ವಲ್ಪ ಫೀಲಿಂಗ್ ಬಿಡು, ಮಕ ಮುಚ್ಕೊತಿಲ್ಲ ಮಗಿನಿ ಫೀಲಿಂಗ್ ಬಿಡ. ವರ್ಲ್ಡ್ ಕಪ್ ಸೋತೀವಿ ದುಃಖನೇ ಇಲ್ಬಿಡ್ರಿ. ಏ ಒಂದ್ ತಿಳ್ಕೊಳ್ಳ ವೆಂಕಟೇಶ್, ನೀನು ಅವ್ರನ್ನ ಕಳ್ಸಬೇಕು ನಮ್ಮನ್ನೇ ಕಳ್ಸಿದ್ರೆ ಅಲಾಗಡ್ರೆ, ಅವ್ರನ್ನ ಕಳ್ಸಬೇಕು ನಮ್ಮನ್ನೇ ಕಳ್ಸಿದ್ರೆ ಬರೀ 50 cup ಅಲ್ಲ ರೀ, 60 cup ನಮ್ದೇ, 90 cup ನಮ್ದೇ. ಏನೋ ನಾವು ಪಿಯೋಟ್ಗಳು ನಮ್ಮನ್ನ ಕರ್ಕೊಂಡು ಹೋದ್ರೆ ಅದೆಲ್ಲ ಮಾಡಿದ್ರೆ ಏನೋ ಅಲ್ಲ. ಅದಕ್ಕೆ ಏನು ಮಾಡ್ಬೇಕ್ರಿ, ನಮ್ಮನ್ನ ಕರ್ಕೊಂಡು ಹೋದ್ರೆ ಒಂದಷ್ಟು ಪ್ಯಾಕೆಟು ಮಧ್ಯ ಒಂದು ಉಪ್ಪಿನಕಾಯಿ ಸೈಡಲ್ಲಿ ಒಂದು ಬ್ಯಾಟ್ ಇಟ್ಟು ನೋಡಲಿ, ಪ್ಯಾಕೆಟ್ನ ಪಟಕ್ಕನ್ ತುರಿದು ಪಿಶಿಕೊಂಡು ಉಪ್ಪಿನಕಾಯಿ ಲಟಕಟ ಹೊಡೆದಿರೆ ಎಲ್ಲ ಕಪ್ಪು ನಮ್ದೇ ಅಮ್ಮ. ಏ ಯಾರು ಅವನ ಆ ಕಾಮೆಂಟ್ ಇಟ್ರಿ ಏನು ಹೇಳ್ತಾನೆ ಸರ್, ಯಾವಾಗಲೂ ಅವರು ಕೇಳಿ ನೀವು ಔಟ್ ಆಗ್ಬಿಟ್ಟಿದ್ದೀರಿ ಔಟ್ ಆಗ್ಬಿಟ್ಟಿದ್ದೀರಿ ಅಂತನಲ್ಲ. ಔಟ್ ಆಗಿರೋದು ಯಾರು ಅಲ್ಲ, ಔಟ್ ಆಗಿರೋದು ಯಾರು ಅಂತ ನಾವು ಕುಡ್ದಿರೋರೇ ಔಟ್ ಆಗಿಲ್ಲ, ಅವ್ನು ಹೆಂಗೆ ಔಟು.
ಇನ್ನು ಈ ಕಾಮಿಟ್ರಿಯಲ್ಲಿ ಟೈಮ್ ಆಗಿರೋದ್ರಿಂದ ಮಕ್ಕಳೆಲ್ಲ ಇದ್ದಾರೆ, ಮಕ್ಕಳಿಗೋಸ್ಕರ ಇದನ್ನು ಮಾಡಿ ಮುಗಿಸ್ತಿದ್ದೀನಿ. ಮೈಕೆಲ್ ಜಾಕ್ಸನ್ಗೆ ಕೊಟ್ಟರೆ ಹೇಗೆ ಮಾಡ್ಬೋದು ಈ ಕ್ರಿಕೆಟ್ ಕಾಮಿಟ್ರಿ ಅಂತ. ಇದರಲ್ಲಿ ನನ್ನ ಗಂಟ್ಲಿಗಿಂತ ಮುಖ್ಯ ಕೈಕಾಲು ಮುಖ ನೋಡ್ಕೊಳ್ಳಿ. ಮನೆಗೆ ಹೋಗಿ ಯಾರೋ ಟ್ರೈ ಮಾಡಿಬಿಡ್ರಪ್ಪ ಹುಡುಗರು, ನಾನೇನೋ ಹುಚ್ಚುಜ್ಜಂಗೆ ಕುಣಿಯೋದಷ್ಟೇ. ತೆಂಡೂಲ್ಕರ್ 100ನೇ ಸೆಂಚುರಿ ಹೊಡೆದಿದ್ದು ನೋಡಿದರೆ ಮೈಕೆಲ್ ಜಾಕ್ಸನ್ ಯಾವ ರೀತಿ ಕ್ರಿಕೆಟ್ ಕಾಮಿಟ್ರಿ ಮಾಡೋರು. ನಮಸ್ಕಾರ, ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ವಿಡಿಯೋದಲ್ಲಿ ಸಿಗೋಣ. ಯೂಟ್ಯೂಬ್ ಚಾನಲ್ ಇದು ಎಲ್ಲ ನಮ್ಮ ಕನ್ನಡಿಗರು ಮಾಡಿರೋ ಒಂದು ಚಾನಲ್ಲು, ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಮಾಡಿರೋ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಬಸವರಾಜ ಮಾಮನಿಯ ನಮಸ್ಕಾರ. ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ತಾವು ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.